ಹರೇ ರಾಮ. ಈಶ್ವರು ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೆ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಪುತ್ರನೆಂಬ ಅರಸನ ಮಗ ಪೌತ್ರ, ಪೌತ್ರನ ಮಗ ಪೌತ್ರಾಯಣ, ರಾಜರುಗಳ ಹೆಸರದು ಪುತ್ರ ಪೌತ್ರ, ಅವನ ಮಗ ಪೌತ್ರಾಯಣ. ಪೌತ್ರಾಯಣ ಅಂದರೆ ಹೆಸರು ಅನ್ನೋದಕ್ಕಿಂತ ಪುತ್ರನ ಮೊಮ್ಮಗ. ಅವನಿಗೆ ಹೆಸರು ಜಾನಶ್ರುತಿ. ಜಾನಶ್ರುತಿ ಅಂದರೆ ಜನಗಳೆಲ್ಲ ಕೇಳಿದ್ದಾರೆ ಅವನ ಬಗ್ಗೆ ಅಂತ. ಜನಶ್ರುತ ಪದದಿಂದ ಜನಶ್ರುತಿ ಪದ ಬಂದಿದೆ. ಎಲ್ಲರಿಗೂ ಗೊತ್ತು ಅವನ ಬಗ್ಗೆ, ಎಲ್ಲರೂ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ಅಂದರೆ ದಾನಿ ಅಂತ ಕೇಳಿದ್ದಾರೆ. ಅವನಿಗೊಂದು ಬಿರುದೇ ಬಂದುಬಿಟ್ಟಿತ್ತು, ಶ್ರದ್ಧಾಧೇಯ ಅಂತ ಒಂದು ಬಿರುದು. ಇವೆಲ್ಲ ಉಪನಿಷತ್ತಿನ ಪದಗಳು. ಶ್ರದ್ಧಾಧೇಯ ಅಂದರೆ ಶ್ರದ್ಧೆಯಿಂದ ದಾನ ಕೊಡುವವನು ಅಂತ. ಎಷ್ಟೋ ಜನ ದಾನ ಕೊಡ್ತಾರೆ ಆದರೆ ಶ್ರದ್ಧೆ ಇರೋದಿಲ್ಲ. ನತು ಲೀಲೆಯ ಅಂತ ವಸಿಷ್ಠರು ಹೇಳ್ತಾರೆ, ಸತ್ಕರಿಸಿ ದಾನ ಮಾಡು, ಆಧರಿಸಿ ದಾನ ಮಾಡು. ನೀನು ಯಾರಿಗೆ ದಾನ ಮಾಡ್ತೀಯೋ ಅವ್ರನ್ನ ಸತ್ಕರಿಸಿ ಆಧರಿಸಿ ಗೌರವಿಸಿ ಕೊಡಬೇಕಾದನ್ನು ಕೊಡು. ನತು ಲೀಲೆಯ ತಗಡೋಗೊಂದು ಕೊಡಬೇಡ, ಅಂದರೆ ಅವಮಾನ ಮಾಡಿ ಅಥವಾ ಕೊಡಬೇಕಾದ ಗೌರವ ಕೊಡದೆ ಕೊಟ್ಟರೆ ದಾನಕ್ಕೆ ದೊಡ್ಡ ಫಲ ಇಲ್ಲ. ಎಷ್ಟೋ ಸರ್ತಿ ದಾನ ಕೊಡುವಾಗ ಗತ್ತು ನಮಗೆ ಇದೆ ನನ್ನ ಹತ್ರ, ನಾನು ಕೊಡೋನು ಅವನು ತಗೊಳ್ಳೋನು. ಹಾಗಾಗಿ ನಾವು ಸಲ್ಲಬೇಕಾದ ಗೌರವವನ್ನು ಸಲ್ಲಿಸದೆ ದಾನ ಕೊಡೋದುಂಟು. ಹಾಗಲ್ಲ, ಉಪನಿಷತ್ತೇ ಒಂದು ಕಡೆ ಹೇಳಿದೆ, ಶ್ರದ್ಧೆಯ ಧ್ಯೇಯಂ, ಶ್ರದ್ಧೆಯಿಂದ ಕೊಡು. ನೀನು ಕೊಡುವಾಗ ಶ್ರದ್ಧಾಖ್ಯ ಚಿತ್ತವೃತ್ತಿ ನಿನಗಿರಬೇಕು, ಶ್ರದ್ಧೆ ಎಂಬ ಮನೋಭಾವ ಇರಬೇಕು. ಅದೊಂದು ನೀ ಕೊಟ್ಟಿದ್ದರಿಂದ ನೀನೇ ಉಪಕಾರ ಮಾಡಿದಾಗಿಲ್ಲ ಅವನಿಗೆ, ಬದಲಿಗೆ ಅವನೇ ನಿನಗೆ ಉಪಕಾರ ಮಾಡುವಾಗಿದೆ. ಅವನು ಪುಣ್ಯ ಕೊಡ್ತಾನೆ ನಿನಗೆ. ನೀನು ಕೊಡೋದು ಕ್ಷಣಿಕವಾಗಿರ್ತಕ್ಕಂಥ ದ್ರವ್ಯ ಅಷ್ಟೇ, ಅವನು ಕೂಡ ಪುಣ್ಯ. ನೀನು ಕೂಡ ದ್ರವ್ಯಕ್ಕಿಂತ ದೊಡ್ಡದು, ಪರಲೋಕದಲ್ಲೂ ಪ್ರಯೋಜನ ಆಗುವಂಥದ್ದು. ಈ ದ್ರವ್ಯ ಈ ಲೋಕದಲ್ಲೇ ಪ್ರಯೋಜನ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಿಗೆ ಶ್ರದ್ಧಾಧೇಯ ಅಂತ ಒಂದು ಬಿರುದೇ ಬಂದ್ಬಿಟ್ಟಿತ್ತು. ಅವನು ಜಾನಶ್ರುತಿರ್ಹ ಪೌತ್ರಾಯಣ, ಛಾಂದೋಗ್ಯ ಉಪನಿಷತ್ತಿದು ಛಾಂದೋಗ್ಯ ಸಾಮವೇದದ ಉಪನಿಷತ್ತು ಛಾಂದೋಗ್ಯ, ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು. ಜಾನಶ್ರುತಿರ್ಹ ಪೌತ್ರಾಯಣ ಶ್ರದ್ಧಾಧೇಯ ಬಹುದಾಯಿ, ಬಹಳ 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 ದಾನ ಮಾಡೋನು. ಬಹುಪಾಕ್ಯ ತುಂಬ ಅಡುಗೆ ಮಾಡಿಸೋನು ಅಂತ, ಅಂದರೆ ತುಂಬ ಊಟ ಹಾಕೋನು ತನ್ನೋದಕ್ಕೆ ಬಹುಪಾಕ್ಯ ಅಂತಂದು ಶಬ್ದ ಬಳಸಿದ್ದಾರೆ. ಪ್ರತಿ ಅಡುಗೆ ಮಾಡಿಸೋನು. ಈಗ ಕೆಲವು ಸರಿ ಅದು ವ್ಯರ್ಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟಕ್ಕಷ್ಟೇ ಅಡುಗೆ ಮಾಡೋಂಥ ಅಭ್ಯಾಸ ಇರ್ತದೆ ಮನೆಯಲ್ಲಿ. ನಾಲ್ಕು ಜನ ಇದ್ದರೆ ನಾಲ್ಕೇ ಜನಕ್ಕೆ ಕೆಲವು ಸತಿ ಎರಡು ತುತ್ತು ಕಡಿಮೆ ಅಂತ ಅವರಿಗೆ ಅಂತ, ಕೊನೆಗೆ ಊಟ ಮಾಡಿದ್ರೆ ಅವಲಕ್ಕಿ ಹಾಕೋಬೇಕು ಊಟ ಅನ್ನೋ ಆ ಪರಿಸ್ಥಿತಿ ಇರುತ್ತಲ್ವಾ. ಹಾಗಾಗಿ ಉಳಿತಾಯ ಯೋಜನೆ ಇದು ಅಂತ. ಹಾಗಲ್ಲ, ಮಾಡುವಾಗಲೇ ಜಾಸ್ತಿ ಮಾಡೋದು, ಯಾಕೆಂದರೆ ಜಾಸ್ತಿ ಮಾಡಿದ ಕಾರಣಕ್ಕೆ ಯಾರಿಗಾದ್ರು ಕರೆದು ಕೊಡಬೇಕು ಅಂತ. ಹಾಗಾಗಿ ಬಹುಪಾಕ್ಯ ಆಸ. ಅವನು ಊರು ಊರಿನಲ್ಲಿ ಧರ್ಮಶಾಲೆ ಅನ್ನ ಛತ್ರಗಳನ್ನು ಕಟ್ಸಿದ್ನಂತ. ಅವನು ಮತ್ತೆ ವಿಚಾರಿಸ್ತಿದ್ದಂತೆ, ಅಲ್ಲ ಆಯ್ತಾ ಇಲ್ಲ ಆಯ್ತಾ, ಅವರಿಗೆ ಊಟ ಆಯ್ತಾ ಇವರಿಗೆ ಊಟ ಆಯ್ತಾ ಅನ್ನೋ ಹಾಗೆ ಅವನಿಗೆ ಕಾಳಜಿ ತುಂಬ. ಹಾಗೆ ತುಂಬ ಒಳ್ಳೆಯವನು, ಅವನಲ್ಲೇನು ನಕಾರಾತ್ಮಕ ಸಂಗತಿಗಳಿಲ್ಲ, ಎಲ್ಲ ಸಕಾರಾತ್ಮಕ ಸಂಗತಿಗಳೇ. ದಾನಶೀಲ, ಕಾಳಜಿ ಉಳ್ಳವನು ತನ್ನ ಪ್ರಜೆಗಳ ಬಗ್ಗೆ. ಇಂತಹ ಜಾನಶ್ರುತಿ ಒಂದು ದಿನ ಬೇಸಿಗೆ ಸಮಯ, ಸೆಕೆ ಬಹಳ ಇತ್ತು, ಮಹಡಿ ಮೇಲೆ ಕುಳಿತು ದಣಿ ಆರಿಸ್ಕೊಳ್ತಾ ಇದ್ದ, ಸೆಕೆ ಆರಿಸ್ಕೊಳ್ತಾ ಇದ್ದ ಅಲ್ಲಿ ಕೂತು. ತಂಪು ಗಾಳಿ ಬೀಸಿದರೆ ಬೇಸಿಗೆ ಸಮಯದಲ್ಲಿ ಅದೇ ಅಂಥ ಆನಂದ, ಅಂದರೆ ಅಂಥ ಆನಂದ ಬೇರೆ ಯಾವುದೂ ಇರೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಆನಂದ ಅದು. ಹಾಗೆ ಅರಮನೆ ಮಹಡಿಲಿ ಅಂದರೆ ಛತ್ತದ ಮೇಲೆ ಕುಳಿತುಕೊಂಡು ಗಾಳಿಗೆ ಮೈಯೊಡ್ಡಿದ್ದ, ಆಗ ಮೇಲಿಂದ ಹಂಸಗಳು ಹಾರಿಯೋದು ಅಂತ, ಸಾಲಾಗಿ ಹಂಸಗಳು ಹಾರಿಹೋದವು. ಅತಃ ಹಂಸ ನಿಶಾಯಾಮತಿಪೇತು, ರಾತ್ರಿ ಹಂಸಗಳು ಇವನ ಮೇಲಿಂದಲೇ ಹಾರಿಹೋದವು. ಹಂಸ ಅನ್ನೋ ಶಬ್ದಕ್ಕೆ ಎಷ್ಟು ಗಂಭೀರವಾದ ಅರ್ಥವೂ ಇದೆ. ಹಂಸ ಅಂದರೆ
ಪಕ್ಷಿ ವಿಶೇಷವೂ ಹೌದು. ಹಂಸ ಅಂದರೆ ಜ್ಞಾನಿಗಳಿಗೆ ಹಂಸ ಅಂತ ಕರೀತಾರೆ, ಪರಮಹಂಸ ಹಂಸ ಈ ಪದಗಳಿಂದ ಕರೀತಾರೆ. ಹಂಸಃ ಅಂತ ಸಂಸ್ಕೃತ ಪದ ಅದು. ಸೋಹಂ ಹಿಂದೆ ಮುಂದಾಗಿ ಹೇಳಿದರೆ ಅಥವಾ ಸರಿಯಾಗಿ ಹೇಳಿದರೆ ಸೋಹಂ ಅಂತ ಆಗುತ್ತದೆ. ಈ ಸೋಹಂ ಅನ್ನೋದನ್ನೇ ಹಿಂದೆ ಮುಂದೆ ಮಾಡಿದರೆ, ಹಂ ಹಿಂದೆ ಸೋ ಮುಂದೆ ಮಾಡಿದರೆ ಹಂಸೋ ಹಂಸಃ ಅಂತ ಆಗತ್ತೆ. ಜೀವವೇ ಹಂಸ, ಪ್ರತಿಯೊಬ್ಬರ ಜೀವವೇ ಹಂಸ. ಅದು ಜಪ ಮಾಡ್ತಾ ಇದೆ, ಈಗ ಜಪ ಮಾಡ್ತಿರೋದು ಹಂಸಃ ಹಂಸಃ ಅಂತ ಮಾಡ್ತಿರೋದು. ಹಾಗಾಗಿ ತಿರ್ಗಾ ಮುರುಗ ಜಪ ಮಾಡ್ತಾ ಇರೋದ್ರಿಂದ ಸಂಸಾರ ನಡೀತಾ ಇದೆ, ಬಾಹ್ಯ ಜೀವನ ನಡೀತಾ ಇದೆ. ಆ ತಿರ್ಗಾ ಮುರುಗ ಉಸಿರಾಟ ಸರಿಯಾಗಿಬಿಟ್ರೆ, ಸೋಹಂ ಸೋಹಂ ಅಂತ ಶುರುವಾದರೆ ಜಪ, ಅವನು ಸೋಹಂ ಭಾವಕ್ಕೆ ಹೋಗ್ಬಿಡ್ತಾನೆ. ಅವನೇ ನಾನು, ಸೋಹಂ ಅನ್ನೋ ಪದಕ್ಕರ್ಥ ಅವನೇ ನಾನು, ನಾನು ಬೇರೆ ಯಾರೂ ಅಲ್ಲ ಅಷ್ಟೇ ಇರೋದು. ಈ ಜಪ ಚೂರು ಉಲ್ಟಾಗಿದೆ ಮಾಡ್ತಿರೋದು, ಪ್ರತಿಯೊಂದು ಜೀವವು ಮಾಡ್ತಿರೋ ಜಪ. ಅದನ್ನು ಸುಮ್ಮನೆ ಹೀಗಂದ್ಬಿಟ್ರೆ ಸರಿಯಾಗತ್ತೆ ಅದು. ಆದರೂ ಹಾಗನ್ನೋದಕ್ಕೂ ಇಷ್ಟು ದೊಡ್ಡ ಕಾರ್ಯಕ್ರಮ, ಎಷ್ಟು ಜನ್ಮಗಳ ಕಾರ್ಯಕ್ರಮ ಅಂದರೆ ದೊಡ್ಡ ಕಾರ್ಯಕ್ರಮ ಅದು. ಅದೇ ಸಾಧನೆ ಅಂದರೆ ಜೀವ ನಿತ್ಯ ಮಾಡ್ತಿರೋ ಜಪ, ಹಂಸಃ 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 ಅಂತ. ನೀವು ಎಂತಹ ನಾಸ್ತಿಕರಾಗಿರಿ ಬೇಕಾದರೆ, ಎಂತಹ ದೈವ ವಿರೋಧಿ ಧರ್ಮ ವಿರೋಧಿ ಆಗಿರಿ, ಜಪ ಮಾತ್ರ ಮಾಡ್ತಾ ಇರ್ತೀರಿ ಅಂತ. ಜೀವ ಮಾಡ್ತಾ ಇರುತ್ತೆ ಹಂಸಃ ಹಂಸಃ ಅಂತ, ಉಸಿರಾಟದಲ್ಲಿ ಮಾಡ್ತಾ ಇರುತ್ತೆ. ಅದನ್ನು ಹೀಗೆ ತಿರುಗಿಸ್ಬೇಕು. ಸೋಹಂ ಅಂತ ಮಾಡಿದ್ರೆ ಅವನದು ಮುಕ್ತಿ ಜಪ ಅದು. ಹಾಗೆ ಹಂಸಗಳು ಅನ್ನುವಾಗ ಅಷ್ಟು ದೀರ್ಘವಾದ ಅರ್ಥ ಇದೆ ಅದಕ್ಕೆ. ಜ್ಞಾನಿಗಳ ಸಮುದಾಯ ಹರಿ ಹೋಗ್ತಾ ಇತ್ತು ಹಂಸಗಳ ರೂಪದಲ್ಲಿ. ಅವುಗಳಲ್ಲಿ ಒಂದು ಹಂಸ ಇನ್ನೊಂದು ಹಂಸವನ್ನು ಕರೆಯುತ್ತಂತೆ. ಆ ಭಾಷೆ ಎಲ್ಲ ಚೆನ್ನಾಗಿದೆ, ಅವತ್ತಿನ ಕಾಲದ ಭಾಷೆ, ಚಂದೋಗಿ ವರ್ಷಿತನ ಭಾಷೆ. ಹಂಸೋ ಹಂಸಂ ಅಭ್ಯುವಾದ, ಹಂಸವು ಹಂಸವನ್ನು ಇನ್ನೊಂದು ಹಂಸವನ್ನು ಕರೆಯಿತು. ಹೋ ಹೋ ಹಿ ಭಲ್ಲಾಕ್ಷ, ಹೆಸರು ಭಲ್ಲಾಕ್ಷ ಅಂತ ಮತ್ತೊಂದು ಹಂಸದ ಹೆಸರು, ಅದು ಕರಿತಾ ಇದೆ. ಹೋ ಹೋ ಹಿ ಅಂತ ಕರಿತಾ ಇದೆ ಅದನ್ನು, ಆ ಹಂಸವನ್ನು. ಹೋ ಹೋ ಹಿ ಭಲ್ಲಾಕ್ಷ, ಭಲ್ಲಾಕ್ಷ ಅಂದರೆ ಕಣ್ ಕಾಣದಿದ್ದನು ಅನ್ನೋ ಅರ್ಥನೂ ಬರುತ್ತೆ ಅದಕ್ಕೆ ಒಂಥರ. ಅಲ್ಲಿ ಕರೆದು ಹೇಳ್ತು, ಜಾನಶ್ರುತೇ ಪೌತ್ರಾಯಣಸ್ಯ ಸಮಂ ದಿವ ಜ್ಯೋತಿರಾತತಂ ತನ್ಮಾ ಪ್ರಸಾಂಕ್ಷೀ ತ್ವಾ ಮಾ ಪ್ರದಾಕ್ಷೀರಿತಿ. ಏ ಭಲ್ಲಾಕ್ಷ, ಹಿಂದೆ ಮುಂದೆ ಯೋಚನೆ ಮಾಡಿದೆ, ಮುಂದೆ ಮುಂದೆ ಹಾರ್ತಾ ಇದೆಯಲ್ಲ, ಗೊತ್ತಾ ನಿನಗೆ ನೀ ಎಲ್ಲಿದೆಯಂತ? ನೀನು ಚಕ್ರವರ್ತಿ ಜಾನಶ್ರುತಿಯ ಅರಮನೆ ಮಹಡಿ ಮೇಲೆ ಹಾರ್ತಾ ಇದ್ದೀ, ಅಲ್ಲಿ ಕೆಳಗಡೆ ಜಾನಶ್ರುತಿ ಇದ್ದಾನೆ ನೋಡು, ಚಾವಣಿ ಮೇಲೆ ಜಾನಶ್ರುತಿ ಇದ್ದಾನೆ ನೋಡು, ಕಾಣ್ತಾ ಇಲ್ಲ ನಿನಗೆ? ಕುರುಡ್ನಾಗ ಹಾರ್ಬೋದಾನೆ ಹೀಗೆ ಭಲ್ಲಾಕ್ಷ ಅಂತ ಹೇಳಿದ್ದು. ನೀನು ಹೀಗೆ ಕುರುಡನ ಹಾಗೆ ಅವನನ್ನು ಉಪೇಕ್ಷಿಸಿ ಅವನ ಮೇಲೆ ಹಾರಬಹುದಾ? ನಿನ್ನೆ ಹೇಳ್ತಾ ಇದ್ಬಿರ ಮಹಾತ್ಮರನ್ನು ದಾಟಿ ಹೋಗಬಾರ್ದು ಅಂತ. ಅವನು ತೇಜಸ್ಸು ಸತ್ಯಲೋಕವನ್ನು ತಲುಪಿದೆ, ಜಾನಶ್ರುತಿಯ ತೇಜಸ್ಸು ಸತ್ಯಲೋಕವನ್ನು ತಲುಪಿದೆ. ಭೂಹು ಅನ್ನೋದು ನಾವೀಗಿರೋ ಲೋಕ, ಭೋವಃ ಸುವಃ ಮಹಃ ಜನಃ ತಪಃ ಸತ್ಯಂ, ಅಲ್ಲಿವರೆಗೂ ತಲುಪಿದೆ ಅವನ ತೇಜಸ್ಸು. ನೀನು ಹಿಂದೆ ಮುಂದೆ ನೋಡಿದೆ, ಅವನ ಮೇಲೆ ಹಾರಿದರೆ ಸುಟ್ಟು ಹೋದೆಯೇ, ಜಾಗ್ರತೆ ಭಸ್ಮ ಆಗಿ ಹೋದೆಯೇ ಹಂಸ ಹೇಳಿತು. ಈ ಬೆಂಕಿ ಮೇಲೆ ದಗದಗಸಿ ಉರಿಯ ಬೆಂಕಿ ಮೇಲೆ ನಾವು ಹಾರಬೇಕಾದ್ರೆ ಜಾಗ್ರತೆ ಬೇಕು ನಮಗೆ, ಬೆಂಕಿಯ ಜಳ ನಮ್ಮನ್ನು ಸುಟ್ಟು ಹಾಕ್ಬಿಡ್ಬೋದಲ್ವಾ? ಸಂಪಾತೆ ಜಟಾಯು ಸ್ಪರ್ಧೆ ಮಾಡ್ಕೊಂಡು ಸೂರ್ಯನ ಹತ್ರ ಹಾರಿದ್ರಂತಾರ, ಹಾಗಾಗಬಾರ್ದು ಅಂತ. ಅದಕ್ಕೆ ಭಲ್ಲಾಕ್ಷ ಈ ಹಂಸಕ್ಕೆ ತನ್ನಗೆ ಸಂಬೋಧನೆ ಮಾಡಿದ ಹಂಸ ಕೇಳ್ತಂತೆ, ತಮೋಹ ಪರಃ ಪ್ರತ್ಯುವಾಚ ಆ ಮತ್ತೊಂದು ಹಂಸ ಹೇಳಿತು. ಕಂಬರ ಇವನ ಹೆಸರು, ಈ ಹಂಸದ ಹೆಸರು ಕಂಬರ. ಏನು ಮಾತಾಡ್ತೀಯ ಕಂಬರ ನೀನು? ಇದು ಉಸಿರಾಡ್ತಾ ಇರೋದು ಹೌದು, ಜನಶ್ರುತಿ ಉಸಿರಾಡ್ತಾ ಇರೋದು ಹೌದು, ಉಸಿರು ತಿದಿಯೂ ಉಸಿರಾಡುತ್ತೆ ಅಂತ. ಇಲ್ಲಿ ಕುಲುಮೆಲಿ ತಿದಿ ಇರುತ್ತಲ್ವಾ, ಆ ಶಬ್ದ ಎಲ್ಲ ಕೇಳಿದಿರಲ್ಲ ನಿಮ್ಗೆ ಗೊತ್ತಿಲ್ಲ, ಎಷ್ಟು ಜನ ಕೇಳಿದಿರಿ ಕುಲುಮೆ ಅಂತ ಇರ್ತಿತ್ತು ಒಂದು ಕಾಲದಲ್ಲಿ, ಈಗ ಎಲ್ಲೂ ಇಲ್ವೇ ಅನ್ಭವಿಸೋ ಅದು, ಎಲ್ಲರೂ ಇದೆಯಾ ಕುಲುಮೆ? ಕಮ್ಮಾರ ಕೆಲಸ ಮಾಡ್ತಾರೆ ಅಲ್ಲಿ, ಕಬ್ಬಿಣವನ್ನು ಕಾಯಿಸ್ತಾರೆ, ಕಬ್ಬಿಣಕ್ಕೆ ಬೇರೆ ಬೇರೆ ಆಕಾರ ಕೊಡ್ತಾರೆ, ಕಬ್ಬಿಣದ ಕೆಲಸ ಮಾಡ್ತಾರಲ್ಲ ಅವರು, ಅವರಿಗೆ ತಿದಿ ಬೇಕಾಗ್ತದೆ. ಕುಲುಮೆ ಉರಿಬೇಕು ಅಂದರೆ ಅದಕ್ಕೆ ಗಾಳಿ ಬಂದಾಗ ಆ ಕುಲುಮೆ ಉರಿಯುವಂಥದ್ದು,
ಗಾಳಿ ಬರೋದು ತಿದಿ ಅಂತ ಚರ್ಮದ ಒಂದು ಒಂದು ಯಂತ್ರ ಅದೊಂದು, ಅದನ್ನು ಎಳೆದಾಗ ಆ ತಿದಿಯಿಂದ ಗಾಳಿ ಬಂದು ಅದು ಆ ಬೆಂಕಿ ಉರಿಯೋದು ಅಂತ, ಅಂದರೆ ಕೆಂಡ ನಿಗಿನಿಗಿ ಆಗೋದು ಅಂತ. ಈ ಹಂಸ ಜ್ಞಾನಶ್ರುತಿಗೂ ತಿದಿ ಅಂತ ಹೇಳ್ತಾ ಇದೆ ಅಂತ, ಅದು ಉಸಿರಾಡ್ತಾ ಇದೆ ಅಷ್ಟೇ, ಜೀವ ಇಲ್ಲ ಅಂತ ಅರ್ಥ. ಅದಕ್ಕೆ ಹಿಂಗೆ ತಿದಿಲೂ ಉಸಿರು ಬರ್ತಾ ಇರುತ್ತಲ್ಲ, ಗಾಳಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಒಂದು ಮಾತ್ರಕ್ಕೆ ಅದೇನು ಜೀವ ಅಂತಲ್ಲ ಜ್ಞಾನಿ ಅಂತಲ್ಲ, ಅದು ಅಷ್ಟೇ ಇದು ಅಂತ ಹೇಳೋದದು ಹಂಸ. ಅದು ಕುಲುಮೆ ತಿದಿ ಹಾಗೆ ಅಂತ ಬಿಡು ಅಂತ. ಏನು ರೈಕ್ವನ್ ಹಾಗೋ ಅದು ಜ್ಞಾನಶ್ರುತಿ ಅಂದರೆ, ಒಳ್ಳೆ ರೈಕ್ವನ್ ಬಗ್ಗೆ ಹಿಡ್ದಾಗ ಹೇಳ್ಬಿಟ್ಟಿಯಲ್ಲ ಹಂಸ ಹೇಳುತ್ತೆ ಅಂತ. ಪಶು ಸದೃಶನಾದ ಈ ಮಹಾರಾಜನನ್ನು ಆ ಎರಡೆತ್ತಿನ ಬಂಡಿಯ ಎತ್ತಿನ ಬಂಡಿಯ ರೈಕ್ವನಿಗೆ ಹೋಲಿಸ್ತಾ ಇದೀಯ ನೀನು, ರೈಕ್ವನಿ ಬಗ್ಗೆ ಆದರೆ ಹೇಳಿ ಈ ಮಾತನ್ನು ಒಪ್ಪಿದೆ ಅಂತ ಆ ಹಂಸ ಹೇಳೋದು. ಕಂಬರ ಏನ ಮೇತತ್ ಸಂತಂ ಸಯುಗ್ವಾನಮೇವ ರೈಕ್ವ ಮಾತ್ರ. ಯುಗ್ವ ಅಂದರೆ ಎತ್ತಿನ ಜೋಡೆತ್ತಿನ ಬಂಡಿ ಇದೆಯಲ್ಲ ಅದಕ್ಕೆ ಯುಗ್ವ ಅಂತ ಹೆಸರು. ಸಯುಗ್ವ ಅಂತ ಅವನು ಕರೀತಾರೆ ರೈತನನ್ನು, ಅಂದರೆ ಅವನು ಇವನು ರೈಕ್ವನನ್ನು, ರೈತನೂ ಹಾಗೆ ಹೇಳ್ತಾನೆ. ರೈಕ್ವನಿಗೆ ಒಂದು ಎತ್ತಿನ ಗಾಡಿ ಇತ್ತು ಅವನ ಹತ್ರ ಅಂತ, ಅವನು ಸರ್ವ ಸಂಪತ್ತು ಅಂದರೆ ಅದೇ ಅಂತ, ಒಂದು ಎತ್ತಿನ ಗಾಡಿ ಅಂತ. ಹಾಗಾಗಿ ಎತ್ತಿನ ಗಾಡಿ ರೈಕ್ವನ್ ಬರ್ತಾರೆ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲ ನೀನು ಜನೌಷಧಿಯ ಬಗ್ಗೆ. ರೈಕ್ವ ಎಂಥವನು ಅಂದರೆ ಯಾರು ಏನು ಪುಣ್ಯ ಮಾಡಿದ್ರು ಅದು ಹೋಗ್ತಿರೋದು ಅವನಿಗೆ ಅಂತ. ಗಂಗಾ ಯಮುನಾದ ತೀರ್ಥಗಳು ಅವನ ಆಶ್ರಮಕ್ಕೆ ಬರ್ತವೆ ಅಂತ, ರೈಕ್ವನ ಆಶ್ರಮಕ್ಕೆ ಬರ್ತವೆ ಅಂತ. ಜ್ಞಾನಶ್ರುತಿ ಏನು ಮಾಡಿದರೂ ಕೂಡ ನದಿ ಹೋಗಿ ಸಮುದ್ರಕ್ಕೆ ಸೇರುವ ಹಾಗೆ ಅಲ್ಲೇ ಹೋಗಿ ಸೇರೋದು ಅದು ಅಂತ. ರೈಕ್ವ ಯಾರು ಅಂತ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದೆ ಅದು ಹಂಸ. ಯಾರು ರೈಕ್ವ ಅಂತ ಮತ್ತೊಂದು ಹಂಸ ಕೇಳ್ತು. ಅದಕ್ಕೆ ಇದೆಲ್ಲ ಹೇಳುತ್ತೆ, ರೈಕ್ವ ಅಂದರೆ ಅವನಿಗೆ ಏನು ಗೊತ್ತೋ ಅದು ಯಾರಿಗೂ ಗೊತ್ತಿಲ್ಲ ಅಂತ. ಅವನು ಏನನ್ನು ತಿಳ್ಕೊಂಡಿದ್ದಾನೋ, ರೈಕ್ವ ಏನನ್ನು ಅನುಭವಿಸ್ತಾ ಇದ್ದಾನೋ, ಯಾವ ಎತ್ತರದಲ್ಲಿದ್ದಾನೋ ಅದು ಯಾರಿಗೂ ಗೊತ್ತಿಲ್ಲ ಅಂತ. ಅಷ್ಟು ಮಾತಾಡ್ಕೊಂಡು ಹೋದ್ವಿ. ಇವನಿಗೆ ಕೇಳೋ ಹಾಗೆ, ಈ ಜ್ಞಾನಶ್ರುತಿ ಕೇಳೋ ಹಾಗೆ ಎರಡು ಹಂಸಗಳು ಮಾತಾಡ್ಕೊಂಡ್ವಿ ಅಂತ. ಪಾಪ ಬೇಜಾರಾಗೋಯ್ತು ಜ್ಞಾನಶ್ರುತಿಗೆ. ಅವನ ಪಾಡಿಗವನು ಊಟ ಮಾಡಿ ತಂಪು ಗಾಳಿ ಮೈಯೋಡೋಣ ಅಂತ ಮೇಲೆ ಹೋದರೆ ಗ್ರಹಚಾರಕ್ಕೆ ಎರಡು ಹಂಸಗಳು ಬಂದು ಅವನು ಅನ್ಕೋತಾನೆ ಇವು ನನ್ನ ತಮಾಷೆ ಮಾಡೋ ಥರ ಆಗೋಯ್ತಲ್ಲ ಅಂತ. ಎರಡು ಹಂಸಗಳು ಅಂತ ಇದು ಜ್ಞಾನಶ್ರುತಿ ಪೌತ್ರಾಯಣ ಉಪಶುಶ್ರಾವ ಕೇಳಿದಂತ. ಈ ಕೆಲವು ಮಾತುಗಳು ನಮ್ಗೆ ಕೇಳದೇ ಇದ್ಬಿಟ್ರೆ ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. ಕೇಳಿ ನೆಮ್ಮದಿಯಾಗಿರೋದಕ್ಕೆ ತುಂಬ ಬೇಕು, ಮನಸ್ಸು ತುಂಬ ಆಳಬೇಕು, ಆಗಲಬೇಕು, ಗಟ್ಟಿಬೇಕು, ಎಲ್ಲ ಬೇಕು. ಆದರೆ ಎಷ್ಟು ಬಾರಿ ಕೇಳಿದ್ರಿಂದ ಒಳ್ಳೆಯದಾಗ್ತದೆ ಅಂತ. ಕೇಳಿದ್ರಿಂದಲೇ ಬರೀ ನಮ್ಮ ಸ್ತುತಿ ಮಾತ್ರ ಅಲ್ಲ, ನಮ್ಮ ಮೇಲೆ ವಿಮರ್ಶೆ ಕೇಳಿದಾಗ ಆತ್ಮಾವಲೋಕನಕ್ಕೆ ಅವಕಾಶ. ಸರಿನೇ ಇದ್ದರೆ ತಿದ್ದುಕೊಳ್ಬೋದು, ಸರಿ ಇಲ್ಲದೆ ಇದ್ದರೆ ಅದನ್ನು ಮೀರಿ ನಿಲ್ಲುವ ಶಕ್ತಿ ಬೆಳೆಸ್ಕೊಳ್ಬೋದು. ಹಾಗಾಗಿ ಏನು ತಪ್ಪೇನಿಲ್ಲ. ಸಹ ಸಂಜಿಹಾನ ಏವ ಕ್ಷತ್ತಾರಮಾಚ. ನನಗೆ ದುಃಖ ಆಯಿತು, ಒಂಥರ ಪರಿತಾಪ ಆಯಿತು. ಏನಿದು ಯಾರು ರೈಕ್ವ ಅಂದರೆ ಯಾರಿರ್ಬೋದು? ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನಿನಗಿಂತ ಅವನು ಇನ್ನೊಬ್ಬನು ದೊಡ್ಡವನು ಅಂತ ಹೇಳಿದಾಗ ಅಸೂಯೆ ಹುಟ್ಟೋದು ಮೊದಲು ಅಲ್ವಾ. ಆಮೇಲೆ ಏನೇನು ಬೇಕಾದ್ರೂ ಬರ್ಬೋದು, ಮೊದಲು ಅಸೂಯೆ ಅಂತ. ಅಸೂಯೆ ಎಲ್ಲ ದುರ್ಗುಣಗಳ ತಾಯಿ ಅಂತೆ. ಅಸೂಯೆ ಒಳಗಾದ ಮನುಷ್ಯ ಏನು ಬೇಕಾದರೂ ಮಾಡ್ತಾನೆ. ಓ ನನಗಿಂತ ಶ್ರೇಷ್ಠ ರೈಕ್ವ ಅಂತಾದರೆ ಅವನಿಲ್ಲ ಅಂತ ಆಗ್ಬಿಟ್ರೆ ನಾನೇ ಶ್ರೇಷ್ಠ ಅಲ್ವಾ ಅಂತ ಇಂಥ ಯೋಚನೆ ಬರ್ಬೋದು ಅಂತ. ಎಲ್ಲಿ ಸೇನಾಪತಿ ಆ ರೈಕ್ವನ್ನು ಮುಗಿಸ್ಬಾ ಅಂತ ಹೇಳ್ಬೋದು ಅಂತ. ಸಂಸ್ಕಾರವಿಲ್ಲದವರಾದರೆ ಈ ದಾರಿಯಲ್ಲಿ ಹೋಗ್ತಾರೆ ಆ ಸಮಯದಲ್ಲಿ. ಕೊನೆ ಪಕ್ಷ ಸಮಾಧಾನ ಅಂತೂ ಆಗೋದಿಲ್ಲ. ಓ ನನಗೊಂದು ಕಾಂಪಿಟೇಟರ್ ಇದ್ದಾನೆ ಮತ್ತು ಅವನೇ ಮುಂದಿದ್ದಾನೆ, ನೀವು ಕಲ್ಪನೆ ಮಾಡಿಕೊಳ್ಳಿ. ಇಡೀ ಜೀವನದಲ್ಲಿ ಬರುವಂಥ ವಿಷಯ ಇದು, ಒಳ್ಳೆ ಜಾಗದಲ್ಲೂ ಬರೋಂಥ ವಿಷಯ ಇದು. ಯಾರೋ ಒಬ್ಬರ ಮೇಲೆ ತುಂಬ ಪ್ರೀತಿ ಇಟ್ಟಿರ್ತೀವಿ ನಾವು ಅಂತ ಅಂದ್ಕೊಳ್ಳಿ, ಅವನಿಗೆ ಇನ್ಯಾರ ಮೇಲೆ ಪ್ರೀತಿ ಇದೆ ಅಂತ ಆಗಿಬಿಟ್ರೆ ಮುಗಿದೋಯ್ತು, ನಮ್ಮ ನರಕಕ್ಕೆ ಬೇರೆ ಏನೂ ಬೇಡ. ನಮಗೂ ಒಂದು ಪ್ರೀತಿ ಮಾಡ್ತಾ ಪ್ರೀತಿ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ನೀವು. ಆದರೆ ಚೂರು ಜಾಸ್ತಿ ಯಾರಿಗಾರು ಕೊಡ್ತಾನೆ ಅಂತ ನಮಗನ್ಸಿದರೆ ಅದು ಹೋದೋ ಅಲ್ವಾ, ನಮಗನ್ನಿಸ್ಬಿಟ್ರೆ ಮುಗೀತು, ನೆಮ್ಮದಿ ನಾಶ ಅಂತ. ಅಲ್ಲಿ ಇಷ್ಟು ಎಷ್ಟು ಸನ್ನಿವೇಶಗಳು ಇಂಥದ್ದು ಕಾಣುತ್ತೆ ಅಂದರೆ ಸುತ್ತಮುತ್ತ ನೋಡಿದಾಗ ಎಲ್ಲಿ ನೋಡಿದ್ರು ಇಂಥದೇ ಸನ್ನಿವೇಶ ಕಾಣೋದು. ಇಂಥ ಚಿಕ್ಕ ವಿಷಯದಲ್ಲಿ ನಾವು ನೆಮ್ಮದಿ ನಾಶ ಮಾಡ್ಕೋತಾ ಇರ್ತೇವೆ. ಅದೊಂದು ಸುಭಾಷಿತ ಇದೆ, ಅದು ಈ ಪ್ರೇಮ ಪ್ರಕರಣ ಬಗ್ಗೆ ಇರೋಂಥ ಸುಭಾಷಿತ ಅದು. ಯಾಮ್ ಚಿಂತೆಯಾಮಿ ಮನಸ ಅಂತ ಶುರುವಾಗತ್ತೆ ಅದು.
ಮೈ ಸಹ ವಿರಕ್ತ. ಯಾವಾಕೆಯ ಬಗ್ಗೆ ಸತತವಾಗಿ ನಾನು ಯೋಚನೆ ಮಾಡ್ತಾ ಇರ್ತೇನೋ, ಯಾವಾಕೆ ನನ್ನ ಮನಸ್ಸನ್ನು ತುಂಬಿಕೊಂಡಿದ್ದಾಳೋ, ಯಾನ್ ಚಿಂತೆಯಾಮಿ ಸತತಂ, ಮೈ ಸಹ ವಿರಕ್ತ, ಅವಳಿಗೆ ನನ್ನ ಬಗ್ಗೆ ಅಭಿರುಚಿ ಇಲ್ಲ, ಇಷ್ಟವೇ ಇಲ್ಲ. ನೋಡಿ ಈ ಸುತ್ತ ನೋಡಿ, ಇಂಥದ್ದೆಲ್ಲ ಕಾಣುತ್ತೆ ನಿಮಗೆ. ಇದು ಬರೇ ಗಂಡು ಹೆಣ್ಣು ಮಧ್ಯೆ ಮಾತ್ರ ಆಗಬೇಕು ಅಂತಲೂ ಇಲ್ಲ, ಬೇರೆ ಬೇರೆ ಕಡೆನೂ ಆಗ್ಬೋದು, ಗುರುಗಳ ಹತ್ರನೂ ಆಗ್ಬೋದು, ದೇವರ ಹತ್ರನೂ ಆಗ್ಬೋದು, ಎಲ್ಲಿ ಬೇಕಾದರೂ ಆಗ್ಬೋದು. ಇದು ಅದಕ್ಕೆ ಹೇಳಿದ್ದು, ಯಾಮ್ ಚಿಂತೆಯಾಮಿ ಸತತಂ, ಯಾರನ್ನು ಸದಾ ನಾನು ಪ್ರೀತಿಸ್ತೇನೋ ಚಿಂತಿಸ್ತೇನೋ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೋ, ಮೈ ಸಹ ವಿರಕ್ತ, ಅವಳಿಗೆ ನಾನು ಬೇಡ, ಅವಳು ನನ್ನ ಮೇಲೆ ಅಭಿರುಚಿ ಇಲ್ಲ. ಪ್ರಕರಣ ಅಲ್ಲಿ ಮುಗಿದಿಲ್ಲ, ಮುಂದಿದೆ. ಸಹ ಪೆನ್ಯ ಮಿಚ್ಚಿದ ಜನಂ, ಅವಳಿಗೆ ಇನ್ಯಾರೋ ಇಷ್ಟ, ಇನ್ಯಾರನ್ನು ಪ್ರೀತಿ ಮಾಡಿದ್ದಾಳೆ, ಆಯಿತಾ. ಸಹಜನು ಅನ್ಯರಕ್ತ, ಅವನು ಇವಳ ಮೇಲೆ ಇಷ್ಟ ಇಲ್ಲ, ಅವನು ಇನ್ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅರ್ಧ ಶ್ಲೋಕ ಆಯ್ತು ಇಲ್ಲಿಗೆ. ಯಾಮ್ ಚಿಂತೆಯಾಮಿ ಸತತಂ, ಮೈ ಸಹ ವಿರಕ್ತ, ನಾನು ಯಾರನ್ನು ಪ್ರೀತಿಸ್ತೇನೋ ಅವಳಿಗೆ ನನ್ನಲ್ಲಿ ಪ್ರೀತಿ ಇಲ್ಲ, ಇನ್ಯಾರ ಮೇಲೆ ಪ್ರೀತಿ ಇದೆ ಅವಳಿಗೆ. ನನ್ನಲ್ಲಿ ಪ್ರೀತಿ ಇಲ್ಲ ಅಂದರೂ ಅಷ್ಟೆಲ್ಲ ಬೇಜಾರಾಗ್ತಿರಲಿಲ್ಲ, ಇನ್ಯಾರ ಮೇಲೆ ಪ್ರೀತಿ ಇದೆ ಅಂತ. ಸಹ ಪೆನ್ಯ ಮಿಚ್ಚಿದ ಜನಂ, ಅವಳಿಗೆ ಯಾರ ಮೇಲೆ ಪ್ರೀತಿ ಇದೆಯಲ್ಲ, ಅವನಿಗೆ ಇವಳು ಬೇಡ. ಸಜನೋ ಅನ್ಯರಕ್ತ ಅಂತ ಆಯಿತು. ಅಸ್ಮತ್ಕೃತೆ ಅಪಿ ಪರಿತುಷ್ಯತಿ ಕಾಪಿ ಕನ್ಯಾ, ಯಾರೋ ಅವಳು ನನ್ನನ್ನು ಇಷ್ಟಪಟ್ಟು ಬಂದುಬಿಟ್ಟಿದ್ದಾಳೆ ಅಂತ, ಇದನ್ನು ಮಧ್ಯೆ ಈ ಕಡೆಯಿಂದ ಅಂತ. ಈಗ ನೋಡಿ ಈಗ ಹೇಗಾಗತ್ತೆ ಅಂತ, ಎಲ್ಲೂ ಒಂದಕ್ಕೊಂದು ಕೂಡಿಕೆ ಇಲ್ಲ ಅಂತ, ಇದು ಸಂಸಾರ ಅಂತ. ಅಸ್ಮತ್ಕೃತೆ ಅಪಿ ಪರಿತುಷ್ಯತಿ ಕಾಪಿ ಕನ್ಯಾ, ನನ್ನನ್ನು ಇಷ್ಟಪಟ್ಟು ಯಾರು ಬಂದಿದ್ದಾಳೆ. ಕೊನೆಯ ಪಾದಲು ಅವನು ಹೇಳ್ತಾನೆ ಅಂದರೆ, ಧಿಕ್ ತಾಂಚ, ಅವಳಿಗೂ ಧಿಕ್ಕಾರ, ತಂಚ ಅವನಿಗೂ ಧಿಕ್ಕಾರ, ಇವಳಿಗೂ ಧಿಕ್ಕಾರ, ಆ ಮದನನಿಗೂ ಧಿಕ್ಕಾರ, ನನಗೂ ಧಿಕ್ಕಾರ ಅಂತ ಮುಗ್ತಾನೆ ಶ್ಲೋಕ. ನಾನು ಧಿಕ್ ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅಂತ ಮುಗಿಸ್ತಾನೆ. ತಾಂಚ ಅವಳಿಗೂ ಧಿಕ್ಕಾರ, ತಂಚ ಅವನಿಗೂ ಧಿಕ್ಕಾರ, ಮದನಂಚ ಮದನನಿಗೂ ಧಿಕ್ಕಾರ, ಇಮಾಂಚ ಇವಳು ಬಂದ್ಲಲ್ಲ ಎಷ್ಟು ಅವಳಿಗೂ ಧಿಕ್ಕಾರ ಅಂತ, ಕೊನೆಗೆ ಮಾಂಚ ನನಗೂ ಧಿಕ್ಕಾರ ಅಂತ ಶ್ಲೋಕ ಮುಗಿಸ್ತಾನೆ. ಈ ಶ್ಲೋಕದ ಅನುಭವ ಅದೇ ಇರೋ ಇಡೀ ಶ್ಲೋಕದ ಕೆಲವರ ಜೀವನದಲ್ಲಿ, ಅರ್ಧ ಶ್ಲೋಕದ ಕೆಲವರ ಜೀವನದಲ್ಲಿ, ಕಾಲ್ಭಾಗ ಕೆಲವರ ಜೀವನದಲ್ಲಿ, ಇಡೀ ಸಮಾಜದ ಚಿತ್ರಣ ಈ ಶ್ಲೋಕದಲ್ಲಿದೆ. ಯಾಕೆ ಹೋಗ್ತಾ ಇದೆ ಸಮಾಜ ಅಂದರೆ ಹೀಗೆ ಹೋಗ್ತಾ ಇದೆ, ಇದೇ ಥರ ಹೋಗ್ತಾ ಇದೆ. ಬಹಳ ಅಪರೂಪ ಅದು ಅಂತ, ಏನಂದ್ರೆ ಸೇರಿ ಬರೋಂಥದ್ದು, ಎರಡು ಕಡೆಯಿಂದ ಸೇರಿ ಬರೋಂಥದ್ದು ಅನ್ನೋದು ತುಂಬ ಅಪರೂಪ ಅಂತ. ಎಲ್ಲ ರಾಂಗ್ ಅಡ್ರೆಸ್ ಎಲ್ಲೋದ್ರು ಅಂತ, ಹಂಗಾದ್ರೆ ಏನು ಮಾಡೋದು ಅಂತ. ಇಡೀ ಪ್ರಕರಣದಲ್ಲಿ ಆ ಇಡೀ ಶ್ಲೋಕದಲ್ಲಿ ಅಸೂಯೆ ತಂಡ ಮಾಡೋದು ಅಂತ, ಅದು ಇದ್ಬಿಟ್ಟಿದೆ ಅಂತ. ಅದು ಎಷ್ಟು ಕೆಟ್ಟ ಗುಣ ಅಂದರೆ ಅಸೂಯೆ, ಯಾವುದಾದ್ರೂ ಒಳ್ಳೆಯದನ್ನು ಕಂಡಾಗ ಬರುತ್ತೆ ಅದು, ಒಂದು ಉತ್ಕೃಷ್ಟವಾದನ್ನು ಕಂಡಾಗ ಬರುವ ಕೆಟ್ಟ ಬುದ್ಧಿ ಅಂತ ಅಸೂಯೆ ಅಂದರೆ. ಬೇರೆ ಯಾವುದಾದ್ರೂ ಈಗ ಕ್ರೋಧ ಅಂತ ಅಂದ್ಕೊಳ್ಳಿ ನೀವು, ಯಾವುದು ನಮಗೆ ಅಹಿತವಾದನ್ನು ಕಂಡಾಗ ಬರುತ್ತೆ ಅದು, ಅದೆಲ್ಲ ಆಯ್ತಪ್ಪ ಇರಲಿ ಓಕೆ ಅಂತ ಅನ್ಬೋದು ಅದ್ರ ಬಗ್ಗೆ. ಆದರೆ ಇದು ಎಂಥ ಗುಣ ಅಂದರೆ, ಯಾವುದಾದ್ರೂ ಒಳ್ಳೆಯದನ್ನು ಕಂಡಾಗ, ಯಾವುದಾದ್ರೂ ಉತ್ಕೃಷ್ಟವಾದನ್ನು ಕಂಡಾಗ, ಶ್ರೇಷ್ಠವಾದನ್ನು ಕಂಡಾಗ ನಮ್ಮಲ್ಲಿ ಬೇಡದ ಭಾವ ಬರುತ್ತೆ, ಅದು ಅಸೂಯೆ. ಗುಣೇಶು ದೋಷ ಆವಿಷ್ಕರಣ, ಗುಣಗಳಿದೆ ಅಲ್ಲಿ, ಮೆಚ್ಚೋದು ಬಿಟ್ಟು ಅಭಿನಂದಿಸೋದು ಬಿಟ್ಟು ದೋಷ ಆವಿಷ್ಕರಣ. ಯಾರೋ ಯಾರನ್ನೋ ತುಂಬ ಪ್ರೀತಿ ಮಾಡ್ಕೋತಾ ಇದ್ದಾರೆ ಅಂದರೆ ನೋಡಿ, ಕಣ್ಣು ತುಂಬ ನೋಡಿ ಸಂತೋಷ ಪಡೋದು ಬಿಟ್ಟು ಹೊಟ್ಟೆ ಕಿಚ್ಚು ಪಡ್ತಾ ಯಾಕೆ ಒದ್ದಾಡೋದು. ಅದೇ ಧರ್ಮಸ್ಥಳ ಹೆಗಡೆಯವರು ಹೇಳೋ ಕತೆ ನೆನ್ಪು ಪಡ್ಕೊಳ್ತಾ ಇರ್ತೇನೆ ನಮ್ಗೆ ಯಾವಾಗಲೂ. ಅದನ್ನು ಸ್ನೇಹಿತನ ಮನೆಗೆ ಹೋದ ಅಂತ, ರಾಮ ಸೋಮ ಮನೆಗೆ ಹೋದ ಅಂತ, ಎಷ್ಟೋ ವರ್ಷದ ನಂತರ. ಸೋಮ ಭಾರಿ ಖುಷಿಯಲ್ಲಿದ್ದ, ಯಾಕೆಂದರೆ ಹೊಸ ಮನೆ ಕಟ್ಟಿ, ಅಂಥ ಮನೆ ಎಲ್ಲೂ ಊರಲ್ಲೇ ಇಲ್ಲ, ಅಂಥ ಅದ್ಭುತ ಮನೆ ಕಟ್ಟಿದ್ದಾನೆ. ಇವನು ಹೋದ ಮೇಲೆ ಒಂದು ಒಪ್ಪತ್ತಿಡಿ ಬೇರೆ ಏನೂ ಇಲ್ಲ, ಒಂದೇ ಕೆಲಸ, ಇಲ್ಲಿ ನೋಡು ಅಲ್ಲಿ ನೋಡು, ಈ ಕಂಬ ನೋಡು, ಆ ತೊಲೆ ನೋಡು, ಕಿಟಕಿ ನೋಡು, ಈ ಕಾರ್ವಿಂಗ್ ಹೇಗಿದೆ ನೋಡು, ಟೈಲ್ಸ್ ನೋಡು. 3 ತಾಸು ಅದೇ ಕೆಲಸ, ಬೇರೆ ಏನಿಲ್ಲ. ಆಯಿತು, ವಾಪಸ್ ಬಂದಾಯಿತು. ಮತ್ತೊಂದೆರಡು ವರ್ಷ ಬಿಟ್ಟು ಮತ್ತೆ ಹೋದನಂತೆ. ಹೋದರೆ ಎಲ್ಲ ಹಾಗೆ ಇದೆ, ಮನೆಯೂ ಹಾಗೆ ಇದೆ, ವಾತಾವರಣ ಎಲ್ಲ ಹಾಗೆ ಇದೆ. ಇವನು ಮಾತ್ರ ಮನೋರೋಗಿಯಾಗಿ ಮೂಲೆ ಹಿಡಿದುಬಿಟ್ಟಿದ್ದಾನೆ ಅಂತ. ಈ ಸೋಮ ಮಾತ್ರ ಏನಾಯಿತು ಅಂತ ಕೇಳಿದ್ರೆ ಮಾತಾಡೋದಿಲ್ಲ ಅಂತ. ಅವನು ಏನಾಯಿತು ನನಗೆ ಅಂದರೆ ಶಬ್ದವೇ ಇಲ್ಲ. ಅವನಿಗೆ ಹೆಂಡತಿ ಕೇಳಿದಂತೆ ಹೋಗಿ, ಅವನು ಏನಾಗಿದೆ ಅವನಿಗೆ ಅಂತ. ಅಲ್ಲ, ಅವ್ರಿಗೆ ಏನೂ ಆಗಿಲ್ಲ, ಪಕ್ಕದಲ್ಲಿ ಇನ್ನೂ ದೊಡ್ಡ ಮನೆ ಬಂದಿದೆ ಅಂತ, ಇದಕ್ಕಿಂತ ದೊಡ್ಡ ಮನೆ ಬಂದಿದೆ ಅಷ್ಟೇ, ಅವ್ರ ಸಮಸ್ಯೆ ಏನೇ, ಮತ್ತು ಅವ್ರ ಆರೋಗ್ಯ ಕೆಟ್ಟಿಲ್ಲ, ನಮ್ಮ ಮನೆಗೆ ಸಿಡ್ಲು ಬಿಡೋದಿಲ್ಲ, ಬೇರೆ ಏನೂ ಆಗಿಲ್ಲ, ಆದರೆ ಪಕ್ಕದಲ್ಲಿ ದೊಡ್ಡ ಮನೆ ಕಟ್ಟಿದ್ದಾರೆ, ಇದಕ್ಕಿಂತ ಒಳ್ಳೆ ಮನೆ ಕಟ್ಟಿಬಿಟ್ಟಿದ್ದಾರೆ ಅಂತ. ಇದೇ ಅಸೂಯೆ ಅಂದರೆ ಅಂತ ಅಂದರೆ, ಎಲ್ಲವೂ ಇದ್ದು ಏನೂ ತೊಂದರೆ ಇಲ್ಲದೇ ನಾವು ಕಷ್ಟಪಟ್ಕೊಳ್ಳೋದು ಅಂದರೆ ಅಸೂಯೆಯಿಂದ ಆಗಿದೆ ಅಂತ. ಆದರೆ
ಇವನಿಗೆ ಅಸೂಯೆ ಆಗಲಿಲ್ಲ ಅಂತ ರಾಜನಿಗೆ. ಅದರ ಬದಲಿಗೆ ಅವನೇನು ಹೇಳ್ತಾನೆ ಅಂದರೆ, ಸಾರಥಿಯನ್ನು ಕರೀತಾನೆ ಬೆಳಗ್ಗೆ, ಅವನು ಬೆಳಗಾಗ್ತಿರಂಗೆ ಸಾರಥಿಯನ್ನು ಕರೀತಾನೆ. ಕರೆದು ಹೇಳ್ತಾನೆ ಏನಂದರೆ, ಹುಡ್ಕೊಂಡು ಬಾ ಅವನನ್ನು ಅಂತ. ಆ ರೈಕ್ವ ಎಲ್ಲಿದ್ದಾನೆ, ಯಾರು ಏನೇ, ನೋಡ್ಕೊಂಡು ಬಾ ಅವನನ್ನು, ನಂಗೆ ಬೇಕು ರೈಕ್ವ ಅಂತ. ಯಾಕೆ ಹೇಳ್ತಾನೆ ಅಂದರೆ, ಆ ರೈಕ್ವನಿಗೆ ಶರಣಾಗಿ ಆ ರೈಕ್ವನ ಪದತಲವನ್ನು ಆಶ್ರಯಿಸಿ ಅಲ್ಲಿಂದ ಜ್ಞಾನ ಪಡ್ಕೊಳ್ಬೇಕು ನಾನು. ನನ್ನಲ್ಲಿ ಏನಿಲ್ವೋ ಅದು ಅವನಲ್ಲಿದೆ ಅಲ್ವಾ, ಹೋಗಿ ಅವನಲ್ಲಿ ಬೇಡ್ತೇನೆ, ಅವನಿಂದ ಪಡ್ಕೊಳ್ತೇನೆ ಅದನ್ನು, ರಾಜ್ಯವೇ ಬೇಡ ನನಗೆ, ಆ ಭಾವ ಬರುತ್ತೆ ಅವನಿಗೆ ಅಂತ. ಅದೇ ಹೇಳಿದ್ದು, ನಮ್ಮ ಮನಸ್ಸು ಪಾಸಿಟಿವ್ ಇದ್ದರೆ ಎಂಥ ನೆಗೆಟಿವ್ ಬಂದಾಗಲೂ ನಾವು ಪಾಸಿಟಿವ್ ಆಗಿ ಹೋಗ್ತೀವಿ, ನೆಗೆಟಿವ್ ಆಗೋದಿಲ್ಲ. ಬುದ್ಧನ ಬಗ್ಗೆ ಹೇಳ್ತಾರಲ್ಲ, ಬುದ್ಧನಿಗೆ ಕಂಡಿದ್ದೇನು, ಒಂದು ಶವ ಕಂಡಿತು, ಒಬ್ಬ ರೋಗಿ ಕಂಡ, ಒಬ್ಬ ಮುದುಕ ಕಂಡ. ನಮಗೂ ಎಲ್ಲ ಕಾಣ್ತಾ ಇರುತ್ತೆ ದಿವಸನೂ, ಅದು ಮುದುಕರು ಕಾಣ್ತಾ ಇರ್ತಾರೆ, ರೋಗಿಗಳು ಕಾಣ್ತಾ ಇರ್ತಾರೆ, ಶವನೂ ಕಾಣ್ತಾ ಇರುತ್ತೆ. ಆದರೆ ನಾವೇನು ಬದಲಾಗೋದಿಲ್ಲ, ಮೊದಲಿಗಿಂತ ಜಾಸ್ತಿ ದೃಢ ಆಗ್ತೀವಿ ನಾವು ಅಂತ. ಈ ಮೂರು ನೆಗೆಟಿವ್ಗಳನ್ನ ಕಂಡ ಬುದ್ಧನಿಗೆ ಬುದ್ಧ ದೊಡ್ಡ ಪಾಸಿಟಿವ್ ಆಗಿಬಿಡ್ತಾನೆ ಅವನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿದ ಅಂತ. ಇಬ್ಬರು ಅಣ್ಣ ತಮ್ಮದಿರು, ಒಬ್ಬ ದೊಡ್ಡ ಮನುಷ್ಯ ಆಗ್ತಾನೆ, ಒಳ್ಳೆ ವ್ಯವಹಾರ ಮಾಡಿ, ಬಿಸ್ನೆಸ್ ಮಾಡಿ, ದಾನ ಮಾನಗಳನ್ನು ಮಾಡಿ ಭಾಳ ಊರಿಗೆ ದೊಡ್ಡ ಮನುಷ್ಯ ಆಗಿಬಿಡ್ತಾನೆ. ಇನ್ನೊಬ್ಬ ಕುಡಿದು ಮಾಡ್ತಂದು ಎಲ್ಲ ವ್ಯಸನಗಳನ್ನು ಮಾಡಿ ಮನೆಗೆ ಬಂದು ಹೆಂಡತಿ ಹೊಡೆಯೋದು ಮಾಡಿ ಇಲ್ಲ ಈ ಥರ ಆಗ್ತಾನೆ ಇನ್ನೊಬ್ಬ. ಇಬ್ಬರನ್ನೂ ಇಂಟರ್ವ್ಯೂ ಮಾಡ್ತಾರೆ ಪತ್ರಕರ್ತರು. ಒಬ್ಬ ಅವನು ಯಾರು, ಒಬ್ಬನು ಊರಿಗೆ ದೊಡ್ಡವನಾಗಿದ್ದಾನಲ್ಲ, ಅವನ ಹತ್ರ ಹೋಗಿ ನೀನು ಹೀಗಾಗಿದ್ರೆ ರಹಸ್ಯ ಏನು ಅಂತ. ನಮ್ಮ ತಂದೆ, ನಮ್ಮ ತಂದೆನೇ ಮೋಟಿವೇಶನ್. ಅವನು ಹಾಳಕ್ಕೆ ಹೋದನದಿಲ್ಲ, ಕುಡಿದು ಹೆಂಡತಿ ಹೊಡೆದು ಮಾಡಿ, ಅವನು ನಮ್ಮ ತಂದೆನೇ ಕಾರಣ ಹೇಗಾಗೋದಕ್ಕೆ ಅಂತ ಹೇಳ್ತಾನೆ ಅವನು. ಏನು ಅಂದರೆ, ತಂದೆ ಕುಡಿದು ಬಂದು ಹೆಂಡತಿ ಹೊಡಿತಾ ಇದ್ದಂತೆ, ಮನೆಯಲ್ಲೆಲ್ಲ ಅಶಾಂತಿ, ಮನೆಯಲ್ಲಿ ಇರೋದೆಲ್ಲ ಮಾರೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಂತೆ. ಇಬ್ಬರು ಮಕ್ಕಳು ಅವನಿಗೆ, ಒಬ್ಬ ಮಗ ಅಂದ್ಕೊಂಡ, ಒಬ್ಬ ಮಗ ಅಪ್ಪ ಮಾಡಿದ್ಮೇಲೆ ನಾನು ಯಾಕೆ ಮಾಡಬಾರ್ದು ಅಂತ. ಇನ್ನೊಬ್ಬ ಮಗ, ಆ ಅಪ್ಪನ ಕ್ರೌರ್ಯ, ಅಮ್ಮನ ದುಃಖ ಇದೆಲ್ಲ ನೋಡಿ ನಾನು ಮಾತ್ರ ಹಿಂಗಾಗಬಾರ್ದು ಅಂತ, ಈ ಥರ ನಾನು ಆಗಬಾರ್ದು ಅಂತ. ಅದೇ ಸನ್ನಿವೇಶ, ಇಬ್ಬರು ನೋಡ್ತಾ ಬೆಳೆದಿದ್ದ ಅದೇ ಸನ್ನಿವೇಶವನ್ನು, ಒಬ್ಬ ಹೀಗಾಗ್ತಾನೆ ಒಬ್ಬ ಹಾಗಾಗ್ತಾನೆ. ಯಾಕೆಂದರೆ ಮನಸ್ಸು ಪಾಸಿಟಿವ್ ಅದು ಅಂತ. ಆಗ ಎಂಥ ನೆಗೆಟಿವ್ ಘಟನೆ ಆದರೂ ಕೂಡ ಪಾಸಿಟಿವ್ ಆಗಿ ತಗೊಳುತ್ತೆ, ಅದರಲ್ಲಿರೋ ಪಾಸಿಟಿವ್ ಅಂಶಗಳನ್ನು ತಗೊಂಡು ಹಾಗೆ ಬೆಳೆಯುತ್ತೆ ಅದು ಅಂತ. ಈ ಮನಸ್ಸೇ ನೆಗೆಟಿವ್ ಆದರೆ ಎಂಥ ಒಳ್ಳೆಯದು ಕೊಟ್ಟರು ಅದ್ರಾಗ ಏನೋ ಬೆಳೆದಿರೋದು ಅಂತ ನೋಡ್ಕೋತೆ ಅದು ಅಂತ. ಅದಕ್ಕೆ ಅದೇ ಮೊಸರಳ್ಳಿ ಕಲ್ಲು ಅಂತ, ಆ ಥರ ಇರುತ್ತೆ ಅದು ಅಂತ. ನಾವು ಪಾಸಿಟಿವ್ ಆಗಬೇಕು ಅಂತ. ಎಂತಹ ಪ್ರತಿಕೂಲದಲ್ಲಿಯೂ ಒಂದು ಸಕಾರಾತ್ಮಕ ಅಂಶ ಇರುತ್ತೆ, ಜೀವನಕ್ಕೆ ತಗೊಳ್ಬೇಕಾಗಿರೋಂಥ ವಿಷಯ ಇರುತ್ತೆ, ತಗೋಬೇಕು ನಾವು ಅದನ್ನು. ಇವನು ಹಾಗೆ, ಹೌದಾ ಅವನು ಶ್ರೇಷ್ಠನ, ನಾನಲ್ವಾ, ಅವನಲ್ಲಿ ಇನ್ನೂ ಉತ್ಕೃಷ್ಟವಾದ ಜ್ಞಾನ ಇದೆಯಾ, ಸರಿ ಹಾಗಾದರೆ ಹೋಗಿ ಶರಣಾಗೋಣ ಅವನಿಗೆ, ಅವನಂತ ಪಡ್ಕೊಳ್ಳೋಣ ಅದನ್ನ ಅಂತ ಒಬ್ಬ ರಾಜ ಯೋಚನೆ ಮಾಡ್ತಾನೆ ಜ್ಞಾನಶ್ರುತಿ. ಅವನು ಹೋಗಿ ಹುಡ್ಕೊಂಡು ಬಂದಂತೆ ಸಾರಥಿ, ಇಲ್ಲ ಅದು ಆ ಅಡ್ರೆಸ್ನವ್ರು ಯಾರೂ ಇಲ್ಲ, ಆ ಹೆಸರಿನವ್ರು ಯಾರೂ ಇಲ್ಲ. ಅವನು ಸಾಧಾರಣ ಪ್ರಸಿದ್ಧವಾಗಿ ಯಾರ ಅಂದರೆ ದೊಡ್ಡ ಮನುಷ್ಯರ ಮೊಹಲ್ಲಕ್ಕೆಲ್ಲ ಹೋಗಿ ಬಂದೆ ಅವನು, ಎಲ್ಲೂ ಯಾವ ದೊಡ್ಡ ಮನುಷ್ಯರ ಮೊಹಲ್ಲದಲ್ಲೂ ಇಲ್ಲ, ಅವನು ಅಗ್ರಹಾರದಲ್ಲಿ ಎಲ್ಲೂ ಇಲ್ಲ. ಅವನು ಬಂದಾಗ ಅವನು ಬೈದಂತೆ ಅವನು ರಾಜ ಅವನಿಗೆ, ಏಯ್ ಹೋಗು, ಎಲ್ಲಿ ಬ್ರಹ್ಮಜ್ಞಾನಿ ಹುಡುಕ್ಬೇಕು ಅಲ್ಲಿ ಹುಡುಕೋ ಅವ್ರು, ನಾನು ಎಲ್ಲಿ ಹುಡುಕಿದ್ದೇನೆ ನೀನು ಅಂತ. ಮತ್ತೆ ಹೋಗಿ ಹುಡುಕ್ತಾನ ಅವನು ಬ್ರಹ್ಮವೇದರನ್ನು, ಎಲ್ಲಿ ಹುಡುಕ್ಬೇಕು ಅಂದರೆ ನದಿ ಪುಲಿನಗಳಲ್ಲಿ ಹುಡುಕ್ಬೇಕು, ಗುಹೆಗಳಲ್ಲಿ ಹುಡುಕ್ಬೇಕು, ಎಲ್ಲೂ ಎಲ್ಲ ಮರೆಯಾಗಿರ್ತಾರೆ ಅವರು, ಅಂಥ ಜಾಗಗಳಲ್ಲಿ ಹುಡುಕ್ಬೇಕು ಅವ್ರನ್ನ ಅಂತ. ಮತ್ತೆ ಹೋಗ್ತಾನೆ ಅವನು, ಮತ್ತೆ ಹೋದಾಗ ಕಂಡ ಅವನು ಎಲ್ಲಿ ಅಂದರೆ, ಅಧಸ್ತಾಚಕಟಸ್ಯ ಗಾಡಿಯ ಕೆಳಗಡೆಗೆ, ಒಂದು ಎತ್ತಿನ ಗಾಡಿ ನಿಲ್ಲಿಸಿದೆ ಯಾವುದೊಂದು ಮೂಲೆಯಲ್ಲಿ, ಆ ಗಾಡಿ ಕೆಳಗಿದ್ದಾನೆ ಅವನು, ಗಾಡಿ ಮೇಲೂ ಇಲ್ಲ, ಗಾಡಿ ಮುಂದೂ ಇಲ್ಲ, ಗಾಡಿ ಕೆಳಗಡೆಗಿದ್ದಾನೆ ಅವನು. ಪಾಮಾನಂ ಕಶಮಾಣಂ ಕಜ್ಜಿ ತುರಿಸ್ತಾ ಕೂತಿದ್ದಾನಂತ ಅವನು ಉಪನಿಷತ್ ಹೇಳುತ್ತೆ. ಅವನನ್ನು ನೋಡಿದರೆ ಯಾರೂ ಅವನಲ್ಲಿ ಜ್ಞಾನವನ್ನು ಕೇಳೋದಿರಲಿ, ನೀರು ಕೇಳೋದಿಲ್ಲ ಅವನ ಹತ್ರ ಅಂತ, ಅಂಥ ಪರಿಸ್ಥಿತಿ ಅಂತ. ಹೋಗಿ ಅವನ ಬಳಿ ಅವನ ಹತ್ರ ಹೋಗಿ ಕೂತ್ಕೊತಾನೆ, ಕೂತ್ಕೊಂಡು ತಮ್ಮ ಅಭ್ಯವಾದ ಮಾತಾಡಿಸ್ತಾನೆ. ತೊನ್ನು ಭಗವತ್ ಸಯುಗ್ವ ರೈಕ್ವ, ನೀನೇನಾ ಎತ್ತಿನ ಗಾಡಿ ರೈಕ್ವ ಅಂದ್ರೆ ನೀನೇನಾ ಅಂತ ಕೇಳ್ತಾನೆ ಸಾರಥಿ ಹೋಗಿ ಅವನನ್ನು. ಅದಕ್ಕೆ ಅವನು ಹೇಳ್ತಾನೆ, ಅಹಂ ಹ್ಯರ ಇತಿಹ ಪ್ರತಿಜ್ಞೆಯನ್ನು, ನಾನೇ ಅವನು ಅಂತನೋದನ್ನು ಆ ಕಾಲದ ಶೈಲಿಯದು, ಅಹಂ ಹ್ಯರ ಅಂತ ದೀರ್ಘ ಬರುತ್ತೆ, ಅದು ಮೂರು ಮಾತ್ರ ಪ್ರದ ದೀರ್ಘನೂ ಅಲ್ಲ ಅದು ಅಂತ. ಅರೆ ನಾನೇ ಅದು ಅಂತ ಹೇಳಿದವನು ಅಂತ. ಇದನ್ನು ಯಾಕೆ ಇದೇ ಭಾಗಕ್ಕೋಸ್ಕರ ನಂತರ ಈ ಉದಾಹರಣೆ ತಗೊಂಡಿದ್ದು ನಾವು ಅಂತ.
ಎಲ್ಲಿತ್ತು ಜ್ಞಾನ ಅಂದರೆ ಎತ್ತಿನ ಬಂಡಿ ಕೆಳಗಿತ್ತು ಅಂತ. ಕಜ್ಜಿ ಕೆರಿತ ಕೂತ ವ್ಯಕ್ತಿ ಒಳಗಡೆಗಿತ್ತು ಅಂತ. ನೀವು ವ್ಯಾಪಾರ ನೋಡಿಬಿಟ್ರೆ ಮೋಸ ಹೋಗೋದೆ ಅಂತ. ವ್ಯಾಪಾರ ಯುಗದಲ್ಲಿ ನಾವಿರುತ್ತಾನೆ. ಈ ಶತಮಾನ, ಈ ಯುಗ ಕೇವಲ ವ್ಯಾಪಾರಿಗೆ ಮೀಸಲವಾಗಿರುತ್ತೆ. ಆ ಕಾಲ ಹೇಗೆಂದರೆ ಜ್ಞಾನವೇ ಸರ್ವೋತ್ಕೃಷ್ಟ, ಈ ಕಾಲ ವ್ಯಾಪಾರ ಸರ್ವೋತ್ಕೃಷ್ಟ. ವ್ಯಾಪಾರ ಚೆನ್ನಾಗಿದ್ದರೆ ಆಯಿತು, ಆ್ಯಡಲ್ಲಿ ಯಾರು ಸಿನಿಮಾ ನಟರು ಅವರವರು ಆ್ಯಡಲ್ಲಿ ಬಂದುಬಿಟ್ರೆ ಆಯಿತು ಅಂತ. ಅವನು ನಿಜವಾಗಿ ಬಳಸ್ತಾನೆ ಕೇಳಿದ್ರೆ ಬಳಸಿಲ್ಲ ಅಂತ. ನಾಳೆ ಮುಂದಿನ ಏನಾದರೂ ಸಮಸ್ಯೆ ಬಂದು ನೀನು ಇದನ್ನು ಎಂಡೋರ್ಸ್ ಮಾಡಿದ್ಯಾರ, ನೀವು ಒಪ್ತೀಯ ಅಂದರೆ ಅವನು ಒಪ್ಪೋದಿಲ್ಲ ಅದನ್ನ. ಅಂದರೆ ಅವನಿಗೆ ಅದು ಅವನು ಅದು ಒಪ್ಪಿದ ದುಡ್ಡನ್ನು ಮಾತ್ರ ಅವನು ಇದನ್ನಲ್ಲ. ಆದರೆ ನಮಗೆ ಅಂಥದ್ದು ಬೇಕು ಅಂತ. ಆದರೆ ನಿಜವಾಗಿ ನಿಜವಾದ ಜ್ಞಾನ ಅಡ್ವರ್ಟೈಸ್ ಮಾಡ್ತಾ ಹೋಗೋದಿಲ್ಲ ಎಷ್ಟೋ ಸರ್ತಿ ಅಂತ ತನ್ನಂತಾನು. ನಿಜವಾದ ಉತ್ಕೃಷ್ಟವಾದ ಎಲ್ಲ ಮೂಲಗಳಿರ್ಬೋದು, ಯಾರಿಗೂ ಕಾಣದಂತೆ ಇರ್ಬೋದು, ತಾನೇ ಪರಿಮಳ ಹರಡ್ಬೋದು, ಅದರಿದ್ದು ಹುಡ್ಕೊಂಡು ಜನಗಳು ಬರ್ಬೋದು. ಹಾಗೆ ಎಷ್ಟು ವಿಚಿತ್ರ ನೋಡಿ ಅಂತ. ಜಾನಶ್ರುತಿಯಲ್ಲಿ ರಾಜ್ಯಕ್ಕೆ ಚಕ್ರವರ್ತಿ ಅರಮನೆಯಲ್ಲಿ ಛತದಲ್ಲಿ ರಾರಾಜಸ್ಥಾನ ಅಂತ, ಅವನಿಗೆ ಜ್ಞಾನ ಬೇಕಾಗಿದೆ ಅಂತ. ಈಗ ಅವನು ಯಾವ್ದಾದ್ರು ಲೀಡಿಂಗ್ ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರೆ ಜ್ಞಾನಿಗಳು ಯಾರು ಬನ್ನಿ ಅಂತ ಎಲ್ಲ ಕಡೆಯಿಂದ ಬರ್ತಿದ್ರು ಅಂತ, ಕೊಟ್ಟು ಮಾಡ್ತಿದ್ರು ಅಂತ. ನಮ್ಮ ಜ್ಞಾನಕ್ಕೆ ಹಿಂಗೆ ಅಂದರೆ ಗಂಟೆಗೆ 500 ರೂಪಾಯಿ, ಗಂಟೆಗೆ 2000 ರೂಪಾಯಿ ಅಂತ ಕೊಟ್ಟು ಮಾಡ್ತಿದ್ರು ಅಂತ. ಅಂಥದ್ದೆಲ್ಲ ಇದೆ ನೋಡಿ. ಇದು ಹೇಗಿದೆ ಅಂದರೆ ಹುಡುಕಿರು ಸಿಗೋದಿಲ್ಲ ಅವನು, ತುಂಬ ಸೂಕ್ಷ್ಮ ಹುಡುಕ್ಬೇಕು ಅವನನ್ನು. ಆದರೆ ಇದರಾದರೆ ಮಾಯೆ ಇಲ್ಲ, ನಾನೇ ಇದು ಅಂತ ಎದುರು ಕಾಣುವಾಗ ಮೋಸ ಇಲ್ಲ, ವಂಚನೆ ಇಲ್ಲ ಅಂತಂದ್ರೆ ಅಲ್ಲಿಂದ ಇಲ್ಲ, ಅಲ್ಲಿಂದ ಸತ್ಯವೇ ಅಂತ ನೋಡಿದರೆ ಯಾರು ಅವನ ಜ್ಞಾನಿ ಅಂತ ಹೇಳೋ ಹಾಗಿಲ್ಲ ಅಂತ. ಏನು ಇವನು ಹೈಜಿನ್ ಸಹ ಇಲ್ಲ, ಇವನು ಜ್ಞಾನಿ ಅಂತ ಈಗಿನ ಕಾಲದಲ್ಲಿ ಯೋಚನೆ ಮಾಡ್ತಾರೆ. ಆದರೆ ಆ ಹೈಜಿನ್ ಬೇರೆ ಅದು ಅಂತ, ಅದು ಅತ್ಯುತ್ಕೃಷ್ಟವಾದ್ದು ಹೈಜೀನ್ ಅದು ಅಂತ, ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ತಳಿ ಆಗಿರ್ತದೆ ಅದು ಅಂತ. ಹಾಗಾಗಿ ಅದು ಮೇಲ್ನೋಟಕ್ಕೆ ಕಾಣುವ ಅಶುದ್ಧಿ ಕೂಡ ಅಶುದ್ಧಿ ಆಗಿರೋದಿಲ್ಲ ಅದು ಅಂತ, ಅದು ಶುದ್ಧಿಯೇ ಅದು ಅಂತ. ಅದೊಂದು ಪರದೆ ಅಷ್ಟೇ, ಎಲ್ಲರಿಗೂ ಸಿಗಬಾರ್ದು ಅದು ಅಂತ ಕಾರಣಕ್ಕೆ. ಅದೇ ಹಲಸಿನ ಹಣ್ಣಿನ ಬಗ್ಗೆ ನಾವು ಹೇಳ್ತಾ ಇರ್ತೇವಲ್ಲ ಯಾವಾಗಲೂ, ಹಲಸಿನ ಹಣ್ಣು ಎಷ್ಟು ರುಚಿ ಇರ್ತದೆ, ಎಷ್ಟು ಪರಿಮಳ ಇರ್ತದೆ ಅಲ್ವ ಅದು. ನಿಜವಾಗಿಯೂ ಒಂದು ಎಲ್ಲ ಇನ್ನೊಂದು ದೈವಿಕವಾಗಿ ಕೂಡ ಅಂತ, ಆ ವರ್ಣ ಆತ್ಮವರ್ಣ ಅದು ಅಂತ. ಆ ಪರಿಮಳ ಮತ್ತು ಆ ರುಚಿ ಶುದ್ಧ ಸತ್ವಗೊಂಡದ್ದು, ಉತ್ಕೃಷ್ಟವಾಗಿರುವಂಥ ಒಂದು ವಸ್ತು ಅದು ಅಂತ. ಇದು ಅದು ಯೋಗಿಗಳ ದೃಷ್ಟಿಯಿಂದ ಆಯಿತು. ಇನ್ನು ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದಲೋ ಭಾರೀ ಪ್ರೀತಿ ಹಣ್ಣು ಅದು ಅಂತ, ತುಂಬ ಇಷ್ಟಪಡೋಂಥ ಹಣ್ಣು ಅಂತ. ಎಷ್ಟು ಶುಗರ್ ಇದ್ದರೂ ನಾವು ಅದನ್ನು ತಗೊಂಡು ಸೇವನೆ ಮಾಡೋಂಥ ಹಣ್ಣು ಅದು ಅಂತ ಹಾಗೆ ಮಾಡಿಸುತ್ತೆ ಅದನ್ನು. ಆದರೆ ಏನು ವಿಘ್ನಗಳು ಅಂದರೆ ಅದಕ್ಕೆ ಮೊದಲೇ ಮುಳ್ಳು ಅಲ್ಲಿಂದ ಶುರು. ಅದು ಸಿಗೋದು ಎಲ್ಲ ಮರದ ಮೇಲೆ, ಅದು ಎಲ್ಲ ಊರಲ್ಲೂ ಸಿಗೋದಿಲ್ಲ, ಬೇರೆ ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ. ಸಿಕ್ಕಿದಾಗಲೂ ಹಾಗೂ ಹೀಗೂ ಕೆಳಗೆ ತಂದರೆ ಕೊಯ್ದು ಕೂಡಲೇ ಅಂಟು. ಆಮೇಲೆ ಮುಳ್ಳು, ಭಾರ ಎಲ್ಲ, ನೀವು ಅದರ ಸಿಪ್ಪೆಗಳನ್ನು ಅದರ ಕವಚಗಳನ್ನು ತೆಗಿತಾ ಹೋದರೆ ಒಂದಕ್ಕಿಂತ ಒಂದು ಸಮಸ್ಯೆ. ಅಂಟು ಬೇರೆ, ಆಮೇಲೆ ಆ ಮಧ್ಯ ಮಧ್ಯೆ ನಿಸ್ಸಾರವಾಗಿರೋ ಭಾಗಗಳು ಬೇರೆ, ಅದರಲ್ಲಿ ಮೂಗು ಬೇರೆ. ಅದರಿದ್ದು ಹೋಗಲಿ, ಆ ತೊಳೆ ಒಳಗೂ ಮತ್ತು ಬೀಜ ಮತ್ತು ಇನ್ನೆಂಥದ್ದೊಂದು ಅದ್ರ ಚೀಲ, ಅದರದ್ದೊಂದು ದೇವ್ರೆ, ಒಂದಿಷ್ಟು ರುಚಿಯಾದನ್ನು ತಿನ್ನೋಕೆ ಅಂತ ಇಡೀ ಕೈ ಮೈ ಎಲ್ಲ ಅಂಟು. ಹಲಸಿನಣ್ಣು ಆದ ಕೂಡಲೇ ಸೀಮೆ ಎಣ್ಣೆ ಬೇಕು ಅಂತ ಅನ್ನೋ ಪರಿಸ್ಥಿತಿ. ತಿಂದಾದ ಕೂಡಲೇ ಅದು ಒಳ್ಳೆ ಪರಿಮಳ ಇರ್ತದಲ್ಲ, ಅದ್ರ ಅದ್ರ ಪರಿಹಾರಕ್ಕೆ ಇದು ಅಂತ ಸೀಮೆ ಎಣ್ಣೆ. ಇದ್ರ ಬದಲಿಗೆ ಅದು ಬರೀ ಅಷ್ಟೇ ಬಿಟ್ಟರೆ ಅಂತ ತೊಂದರೆ ಮರಕ್ಕೆ ಅಂತ, ಆ ತೊಳೆ ಇರ್ತದಲ್ಲ ಸಿಹಿ ಭಾಗ ಅದು ಮಾತ್ರ ಬಿಟ್ಟರೆ ಸಾಕಿತ್ತಲ್ಲ, ಇದೆಲ್ಲ ಯಾಕೆ ಅಂತ ನಮಗನ್ಸೋದು ಅಲ್ವಾ. ಆದರೆ ಅದು ಒಂದು ದಿನವೂ ಬೆಳೆಯೋಕ್ಕೆ ಯಾವುದು ಬೆಳೆದಿಲ್ಲ, ಬೆಳೆ ಅದು ಅದು ಇರೋಕ್ಕೆ ಸಾಧ್ಯ ಇಲ್ಲ ಅದು ಅಂತ. ಪ್ರೊಟೆಕ್ಷನ್ ಅಷ್ಟು ಬೇಕಾಗುತ್ತೆ ಅದಕ್ಕೆ ಅಂತ. ಅದು ಮತ್ತೆ ಮರ ಆಗಬೇಕು ಅಂದರೆ ಇಲ್ಲದ ಪಕ್ಷಿಗಳಿಂದ ಶುರು ಮಾಡಿ ಎಲ್ಲವೂ ತಿಂದು ಮುಗಿಸೇ ಬಿಡ್ತಾ ಇದೆ ನಾನು. ಅದರ ಮೂಲ ಉದ್ದೇಶ ಸಫಲ ಆಗಬೇಕು ಅಂದರೆ ಎಲ್ಲಿ ಸೇರಬೇಕು ಅಲ್ಲಿಗೆ ಸೇರಬೇಕು ಅಂದರೆ ಅದು ಹಾಗೆ ಇಷ್ಟು ಕವಚ ಬೇಕು ಅದಕ್ಕೆ, ರಕ್ಷಣೆ ಬೇಕು ಅಷ್ಟು ಅದಕ್ಕೆ. ಹಾಗೆ ಪರಮಜ್ಞಾನಿ ಆದರೂ ಕೂಡ ಅವನು ಹಾಗೆ ಎಲ್ಲರಿಗೂ ಸಿಗೋ ಥರ ಇರೋದಿಲ್ಲ ಅದು ಅಂತ. ಅವನಿದ್ದರೂ ಕೂಡ ನಮಗೆ ಭ್ರಮೆ ಆಗುತ್ತೆ, ನಮ್ಮದೇ ದಾರಿ ತಪ್ಪಾಗುತ್ತೆ, ಹಾಗಾಗುತ್ತೆ ಇಲ್ಲಿ. ಹಾಗಾಗಿ ಅವನು ಎತ್ತಿನ ಬಂಡಿ ಕಡೆಗಡೆ ಕೂತಿದ್ದ ನಾನು ರೈಕ್ವಾನ್ ಜಾನಶ್ರುತಿ ಅಲ್ಲಿಗೆ ಹೋಗ್ತಾನೆ. 600 ಗೋವುಗಳು, ಒಂದು ಭಾರ ಚಿನ್ನದ ನಾಣ್ಯ, ಒಂದು ಹೆಸರುಗತ್ತೆ ರಥ,
ತಗೊಂಡು ರೇಕ್ ಮನೆಗೆ ಹೋಗಿ ಅಭಿವಾದನ ಮಾಡಿ 600 ಗೋವು, ಒಂದು ಭಾರ ಚಿನ್ನ, ಹೆಸರುಗತ್ತೆ ರಥ ಎಲ್ಲ ಸಮರ್ಪಣೆ ಮಾಡಿ ನೀನು ಏನು ಉಪಾಸನೆ ಮಾಡ್ತೀನಿ ನನಗೆ ಅದನ್ನ ಹೇಳ್ಕೊಡು ಅಂತ ಕೇಳ್ತಾನೆ. ಅವನು ಇವನ ಕಡೆ ತಿರುಗಿ ನೋಡೋದಿಲ್ಲ, ತಾಡೋ ನಿನ್ನ ಗೋವುಗಳನ್ನು ಅಂತ. ಅನಂತರ ಹೋಗ್ ಯಾರಿಗೆ ಬೇಕಿದಿಲ್ಲ ಅಂತ ಆ ಥರ ಕಳಿಸ್ಬಿಡ್ತಾನೆ ಅವನು. ನಾನು ಇವನು ಮತ್ತೆ ವಾಪಸ್ ಬರ್ತಾನೆ. ಈ ಸತಿ ಬಂದಾಗ 1000 ಗೋವುಗಳು, ಒಂದು ಭಾರ ಚಿನ್ನದ ನಾಣ್ಯ, ಮತ್ತು ಹೆಸರುಗತ್ತೆ ರಥ, ಜೊತೆಗೆ ತನ್ನ ಸ್ವಂತ ಮಗಳನ್ನು ಸಮರ್ಪಣೆ ಮಾಡ್ತಾನೆ ಅಂತ ಕರ್ಕೊಂಡೋಗಿ ಪರಿಗ್ರಹಿಸಿಕೆಯನ್ನು ನಾನು ಜ್ಞಾನೋಪದೇಶ ಮಾಡೋ ನನಗೆ ಅಂತ ಅವನಿಗೆ ಜ್ಞಾನೋಪದೇಶ ಮಾಡ್ತಾನೆ ಕೊನೆಯಲ್ಲಿ ರೇಖ್ವ. ಯಾಕೆಂದರೆ ಅವನಿಗೆ ಮೌಲ್ಯ ಗೊತ್ತು ಅದರದ್ದು. ಅವನಿರುವ ಗ್ರಾಮ ಎಲ್ಲವನ್ನು ಕೊಡ್ತಾನೆ, ಆ ನೆಲ ಎಲ್ಲವನ್ನು ದಾನ ಮಾಡ್ತಾನೆ. ಅವನಿಗೆ ಅದರಲ್ಲಿ ಬೇಕಾಗಿಲ್ಲ, ಆದರೆ ಇವನಿಗೆ ಬೆಲೆ ಗೊತ್ತು, ಇವನಿಗೆ ತೀವ್ರತೆ ಇದೆ, ಬೇಕೇ ಬೇಕು ಅಂತಿದೆ ಅಂತ. ಆಗ ಅವನಿಗೆ ಜ್ಞಾನೋಪದೇಶ ಮಾಡಿದ, ಅದನ್ನು ಪಡ್ಕೊಂಡು ಅವನು ಪೂರ್ಣಾನಂದದಲ್ಲಿ ವಿಹರಿಸಿದ ಅಂತ ವರ್ಣನೆ ಬರೋದು ಅಲ್ಲಿ ಛಂದೋಕ್ಯದಲ್ಲಿ. ಅದರಲ್ಲಿ ತುಂಬ ಸ್ವಾರಸ್ಯ ಕಾಣೋದು ಇದು ಅಂತ, ಅವನಿಗಿರುವು ಅಂತ ಇದ್ದಿನ ಬಂಡಿ ಕೆಳಗೆ ಅಂತ ಅವನಿರುವು ಅಂತ ಎಷ್ಟು ಸ್ವಾರಸ್ಯ ನೋಡಿ ಅಂತ. ಹಾಗಾಗಿ ಹೀಗಾಗ್ಬೋದು ಒಂದು ಸಾಮಾನ್ಯ ರೂಪದಲ್ಲಿ, ಸಂಸಾರಿ ವೇಷದಲ್ಲಿ ಯಾರಿಗೂ ಕಾಣದೇ ಇರಬೇಕು. ಆ ಜಡಭರತನ ಕತೆ ಕೇಳ್ತೇವೆ, ರಘುಗುಣನ ರಾಜ ಅವನಿಗೆ ಬೈತಾನೆ, ಅವನು ಪಾಲಕಿಯವನು ಹೊರತಾ ಇರ್ತಾನೆ ಅವನದ್ದು, ಅವನ ಹೆಜ್ಜೆ ಒಂದು ಬೇರೆ ಥರ ಇತ್ತಂತೆ, ಉಳಿದವರದ್ದೇ ಒಂಥರ ಇತ್ತಂತೆ. ಯಾಕಂದರೆ ಅವನ ಹೆಜ್ಜೆ ಬೇರೆ, ಅದು ಉಳಿದವ್ರ ಹೆಜ್ಜೆಗೂ ಅವನ ಹೆಜ್ಜೆಗೂ ಹೋಲಿಕೆ ಇಲ್ಲ ಅಂತ. ಆದರೆ ಕೊನೆಗೆ ಅವನಿಗೆ ಕಾಲಿಗೆ ಬಿದ್ದು ಅವನಿಂದ ಜ್ಞಾನೋಪದೇಶವನ್ನು ಪಡ್ಕೊಡ್ತಾನೆ ರಘುಗುಣ ಅಂತ ಜಡಭರತನಿಂದ. ಹಾಗಾಗಿ ರ್ಯಾಪರ್ ಅಷ್ಟು ಡಲ್ ಇರ್ಬೋದು ಅದರದ್ದು ಅಂತ, ಆ ವಸ್ತುವಿನದ್ದು ಅಂತ ಒಳಗೆ ಅತ್ಯುತ್ಕೃಷ್ಟವಾದಿರ್ಬೋದು ಅಂತ. ಮಠದಲ್ಲಿ ಹಾಗೆ, ಮಠದಲ್ಲಿ ಈ ಪರಿವಾದವನ್ನು ಕೇಳಬೇಕು ನೀವು. ಹಳೆ ಕಾಲದ ಪೆಟ್ಟಿಗೆಗಳನ್ನು ನೋಡಿದರೆ ಅದರೊಳಗೆ ಯಾವುದಾದ್ರು ಒಂದು ಬೆಲೆ ಬಾಳೆ ವಸ್ತು ಇರ್ಬೋದು ಅಂತ ನೀವು ಕನಸು ಮನಸ್ಸಲ್ಲಿ ಭ್ರಮಿಸೋಕೆ ಸಾಧ್ಯ ಇಲ್ಲ. ಅಂಥ ಪೆಟ್ಟಿಗೆಗಳು ಇರೋದೆಲ್ಲ ಅತ್ಯಂತ ಮೌಲ್ಯಯುತವಾಗಿರುವಂಥ ವಸ್ತುಗಳು ಅಂತ ಅದರೊಳಗಡೆಗೆ ಅಂತ. ಮಠ ಅಂದರೆ ಹಾಗೆ ಅಂತ, ಅದರೊಳಗೆ ಇರೋಕ್ಕೆ ಸಾಧ್ಯ ಅದು ಅಂತ. ಹಾಗಾಗಿ ಮೇಲ್ನೋಟಕ್ಕೆ ಒಬ್ಬ ಜ್ಞಾನಿಯನ್ನು, ಅದೇ ಹೊರಗಿನ ಸನ್ನಿವೇಶಗಳಿಂದ ಒಬ್ಬ ಜ್ಞಾನಿಯನ್ನು ಅಳಿಬಾರದು. ಯಾಕೆಂದರೆ ಅವನು ನಿಜವಾದ ಮೌಲ್ಯ ಒಳಗಿರ್ಬೋದು, ಅವನ ಹೃದಯದಾಳದಲ್ಲಿ ಹುದುಗಿರ್ಬೋದು, ತೋರಿಸ್ಕೊಳ್ಳದೇ ಇರ್ಬೋದು. ಅಥವಾ ನಾವೇನನ್ನು ದೊಡ್ಡದು ಅಂತ ಅಂದ್ಕೊಂಡಿದ್ದೇವೆ ಲೋಕದಲ್ಲಿ, ಹಾಗಿಲ್ಲದೇ ಇರ್ಬೋದು. ಈ ದೇವಸ್ಥಾನಗಳಲ್ಲಿ ನಾವು ಹೋಗೋ ದೇವಸ್ಥಾನಕ್ಕೆ ಯಾವುದಕ್ಕೆ ಹೋಗ್ತೇವೆ, ಎಲ್ಲಿ ರಶ್ ಇದೆ ಅದೇ ದೇವಸ್ಥಾನಕ್ಕೆ ಹೋಗೋದು ನಾವು. ಕ್ಯೂ ಇರುತ್ತೆ, ರಶ್ ಇರುತ್ತೆ, ಮತ್ತು ಎಂಥದ್ದು ಖರ್ಚಿರುತ್ತೆ ಅಲ್ಲಿ ಹೋದರೆ, ಅದಕ್ಕೆ ಹೋಗೋದು ನಾವು. ಯಾವ್ದಾದ್ರು ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ, ಆ ದೇವಸ್ಥಾನಕ್ಕೆ ನಾವು ಹೋಗೋದಿಲ್ಲ ಅಂತ. ದೇವರಲ್ಲೂ ಕೂಡ ನಾವು ಬಡದೇವರು ಶ್ರೀಮಂತ ದೇವರು ಅಂತೆಲ್ಲ ವಿಭಾಗ ಮಾಡಿಕೊಂಡು ಶ್ರೀಮಂತ ದೇವರ ಹತ್ರನೇ ಹೋಗೋದು ನಾವು. ನಿಜವಾಗ ಸಾನ್ನಿಧ್ಯ ಇಲ್ಲಿ ಬೇಕಾದಷ್ಟು ಇದ್ದಿರ್ಬೋದು, ಇರುವ ಸಂಭವ ಜಾಸ್ತಿ. ಆದರೆ ನಮ್ಮ ಕಂಡು ಅದನ್ನೇ ನೋಡುತ್ತೇನೆ. ರಾಮಭದ್ರಾಚಾರ್ಯ ಹೇಳೋರು ಯಾವಾಗಲೂ ಹೋಗಿ ನೋಡಿದ್ದೇನು ಅಂದರೆ ಅದನ್ನೇ ನೋಡೋದು ನಾವು. ಮತ್ತೆ ಚಿನ್ನದ ಕವಚ, ನವರತ್ನಗಳನ್ನೆಲ್ಲ ಹಾಕಿದೆ ಅದಕ್ಕೆ, ಎಂಥ ಸೀರೆ ಬಳಸಿದ್ದಾರೆ ಅದಕ್ಕೆ ದೇವರಿಗೆ, ಅಹುಮಾನಗಳ ಅಲಂಕಾರ. ವಾಪಸ್ ಬಂದಮೇಲೆ ನಮ್ಮ ಮನಸ್ಸಲ್ಲಿ ಉಳಿದಿರೋದು ನಾವು ವರ್ಣನೆ ಮಾಡೋದು ಅಷ್ಟೇ. ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಯಾಕೆ ಕಟ್ಟಿದ್ದಾರೆ ದೇವಸ್ಥಾನವನ್ನು, ತನ್ನ ಮನದೇ ನೆನಪು, ಅದೇ ಸಾಮಾನುಗಳ ನೆನಪು. ಹಾಗೆ ಚಿನ್ನ ಬೆಳ್ಳಿ ಹಾರ ತುರಾಯಿ ಇಷ್ಟೆಲ್ಲ ಆಗಿ ದೇವರು ಎಲ್ಲಿ ಅಂತ, ದೇವ್ರು ನೋಡಿದ್ಯಾ, ದೇವ್ರ ಕಡೆ ಗಮನ ಇತ್ತ ಅಂದರೆ ಇಲ್ಲವೇ ಇಲ್ಲ. ಕೊನೆಗೂ ಪೆಟ್ರೋಲ್ ಸಿಕ್ಕೋ ಸಾಮಾನುಗಳನ್ನೇ ಗಮನಿಸಿ ಅದನ್ನೇ ಮೆಚ್ಕೊಂಡು ಬಂದಿದ್ದು ಹೊರತು ದೇವರನ್ನು ನಾವು ನೋಡಲೇ ಇಲ್ಲ ಹೋದ್ಮೇಲೆ. ಹಾಗಾಗಿ ಹಾಗೆ ಆ ಥರ ಮಾಡಬಾರ್ದು. ನಾವು ಒಳ ಹೋಗಬೇಕು. ಈ ಕವಚಗಳೆಲ್ಲ ಬಿಡಲಿಕ್ಕಿರುವಂಥದ್ದು, ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿ ಹಸಿತೇವಲ್ಲ, ನಾವು ತಿನ್ನೋದಿಲ್ಲ ಅದನ್ನು. ತೆಂಗಿನಕಾಯಿ ಚಿಪ್ಪು ಒಡೆದ ಮೇಲೆ ಒಳಗಿರೋ ತಿರುಳನ್ನು ತಗೊಳ್ಳೋದಲ್ವಾ, ಚಿಪ್ಪು ಚೆಂದ ಇರಬೇಕು. ನಾವೀಗ ಹೀಗಿದ್ದರಾಗ್ಬೋದು ತೆಂಗಿನಕಾಯಿ, ಒಳಗೆ ತಿರುಳಿದೆಯಲ್ಲ ಅದೇ ಹೊರಗಿದ್ದು ಬಿಡೋದು, ಒಳಗಡೆ ಕತ್ತ ಇದ್ದು ಬಿಡೋದು ಅಂತ ಆಗ್ಬೋದಾ ಅಂತ, ಸಾಧ್ಯ ಇಲ್ಲ ಅಲ್ವಾ ಅಂತ. ಹಾಗಾಗಿ ಹೊರಗಿನ ಸರಳತೆ ಸಾಮಾನ್ಯತೆ ಅದನ್ನು ನೋಡಿ ಭ್ರಮಿಸಬಾರ್ದು. ಹಾಗಿರ್ಬೋದು ಮತ್ತು ಇನ್ನೂ ಕಳಪೆಯಾಗಿರ್ಬೋದು ಹೊರಗಿಂದ ನೋಡೋದಕ್ಕೆ, ಆದರೆ ಒಳಗೆ ಉತ್ಕೃಷ್ಟವಾಗಿರ್ಬೋದು. ಕೊನೆಯಲ್ಲಿ ಗುಲ್ಬರ್ಗದ ಉದಾಹರಣೆ ನಿಮಗೆ ಇನ್ನೊಂದ್ಸತಿ ನೆನಪು ಮಾಡಿಬಿಡುತ್ತೆ. ಗುಲ್ಬರ್ಗದ ಆ ಬೇಳೆಕಾಳಿನ ದೊಡ್ಡ ಹೋಲ್ಸೇಲ್ ಫ್ಯಾಕ್ಟ್ರಿಗೆ ಹೋಗಿದ್ದು ಒಂದ್ಸತಿ, ಅಲ್ಲಿ ತೊಗರಿ ಬೆಳೆ ತೋರಿಸಿದ, ಎರಡು ಥರ ತೊಗರಿ ಬೆಳೆ ತೋರಿಸ್ತಾನೆ ಅವನು. ಅದರಲ್ಲಿ ಒಂದು ತೊಗರಿ ಬೆಳೆ ಏನಾಗಿತ್ತು, ಡಲ್ ಇತ್ತು ಬಣ್ಣ ನೋಡೋಕ್ಕೆ, ಸ್ವಲ್ಪ ಮುಕ್ಕು ಮುಕ್ಕಾಗಿತ್ತು ಅದು, ಅದೊಂದು ಇದು ಕ್ವಾಲಿಟಿ. ಈ ಕಡೆ ಇನ್ನೊಂದು ಪಳ 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 ಹೊಳಿತಾ ಇತ್ತು,
ಒಂದೂ ತೊಗರಿಬೇಳೆ ಮುಕ್ಕಾಗಿರಲಿಲ್ಲ ಅದರಲ್ಲಿ. ಏನು ಹೊಳಿತಾ ಇತ್ತು ಅಂದರೆ ತಿಂದ್ಬಿಡ್ಬೇಕು ಅನಿಸ್ಬೇಕು ನೋಡಿದ್ದು, ಆ ಥರ ಹೊಳಿತಾ ಇತ್ತು ಅದು. ಅಂತ ನಾವು ಅಂದರೆ ಎಲ್ಲರೂ ಭ್ರಮೆ ಏನಂದರೆ ಇದು ಉತ್ಕೃಷ್ಟವಾದ್ದು, ಅದು ಸೆಕೆಂಡ್ ಕ್ವಾಲಿಟಿ ಅಂತ. ಅವನು ನಿಜ ಹೇಳ್ದ, ಇಲ್ಲ ಇದು ತೊಗರಿಬೇಳೆ, ಇದು ಮುಕ್ಕಾಗಿರೋದು ಡಲ್, ಅದು ಇದರ ಬಣ್ಣ ನಿಜವಾದ ಬಣ್ಣ ಅದು ತೊಗರಿಬೇಳೆ, ಅದು ಇದು ಆ ಮುಕ್ಕಾಗಿರೋದನ್ನೆಲ್ಲ ತೆಗೆದು ಅದರಲ್ಲಿ ಪೇಂಟಲ್ಲಿ ಅದ್ದಿ ಇಟ್ಟಿದೆ ಇಲ್ಲಿ ಈ ಥರ ಅಲ್ಲಿ ಅದ್ದಿ ತೆಗೆದು. ಇದು ನಿಜವಾಗಿಯೂ ನಡೆದಿತ್ತು, ಸತ್ಯವಾಗಿಯೂ ನಡೆದಿದ್ದು, ನಮ್ಮ ಕಣ್ಣು ಮುಂದೆ ನಡೆದಿದ್ದು ಅಂತ ನಾವೇ ಸ್ವತಃ ನೋಡಿದ್ದು. ಅದು ಪೇಂಟ್ ಅಷ್ಟೇ ಅದು. ಆಮೇಲೆ ಇದ್ಯಾರು ತಗೋತಾರೆ ಕೇಳಿದ್ವು ನಾವು, ಅದನ್ನೇ ತಗೊಳ್ಳೋದು ಜನ ಅಂತ, ಇದ್ಯಾರು ತಗೊಳ್ಳೋದಿಲ್ಲ ಅದನ್ನ ಅಂತ, ಅದಕ್ಕೆ ಬೇಡಿಕೆ ಇರೋದು ಅಂತ. ಮೋಸ ಹೇಗಾಗತ್ತೆ ನೋಡಿ ಅಂತ ನಾವು ಅದಕ್ಕೆ ಹೇಳೋದು, ನೀವು ಅಕ್ಕಿನ ಅಕ್ಕಿ ಆರಿಸ್ಬೇಕಾದ್ರೆ ಅಂಗಡಿಯಲ್ಲಿ ಹುಳು ಇರೋ ಅಕ್ಕಿಯನ್ನು ಆರಿಸಿ, ಯಾಕೆಂದರೆ ಹುಳು ಬದುಕೋಕ್ಕೆ ಸಾಧ್ಯ ಅಂತ ಅರ್ಥ ಅಂತ ಅಕ್ಕಿಯಲ್ಲಿ, ಅಂತ ಒಂದು ಜೀವಂತ ವಸ್ತು ಬದುಕೋಕ್ಕೆ ಸಾಧ್ಯ ಅಂತ ಅರ್ಥ. ಪ್ರಿಸರ್ವೇಟಿವ್ಸ್ ಅಷ್ಟು ಕಡಿಮೆ ಇದೆ, ವಿಷ ಅಷ್ಟು ಕಡಿಮೆ ಇದೆ ಅದರಲ್ಲಿ, ನಾವು ಬದುಕ್ಬೋದು ತಿಂದರೆ ಅದನ್ನು. ಹುಳು ಪಕ್ಕಕ್ಕೆ ಇಟ್ಕೊಂಡು ಅಕ್ಕಿ ತಿನ್ನಿ, ಅದೇ ಒಳ್ಳೆಯದು, ನನ್ನ ಮಾಡ್ಕೊಂಡು ತಿನ್ನಿ. ಆದರೆ ಯಾವ ಕಾರಣಕ್ಕೂ ಒಂದು ಹುಳುವೂ ಸಿಗದೇ ಇದ್ದರೆ ನೀವು ಆ ಅಕ್ಕಿ ತರಬೇಡಿ ಮನೆಗೆ, ಅದು ಅಪಾಯ ಅದು ಅಂತ. ಅಂದರೆ ನಿಮ್ಮ ಹೊಟ್ಟೆಯಲ್ಲಿರೋ ಹುಳುವು ಬದುಕೋದಿಲ್ಲ, ಆಮೇಲೆ ನೀವು ಬದುಕೋದಿಲ್ಲ ಒಂದು ದಿವಸ ಆ ಅಕ್ಕಿ ತಿಂದು ಅಂತ. ಹಾಗಾಗಿ ಹೊರನೋಟದ ಅಳತೆ ನಮ್ಮನ್ನು ತುಂಬ ಭ್ರಮೆಗೊಳಿಸಿ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗಿ ನಿಜದಿಂದ ದೂರ ಮಾಡ್ಬೋದು. ಎಷ್ಟೋ ಉತ್ಕೃಷ್ಟ ವ್ಯಕ್ತಿಗಳು ಹೀಗೆ ತುಂಬ ಸರಳವಾಗಿ ಬದುಕಿ ಬಾಳ್ಬಿಟ್ಟಿದ್ದಾರೆ. ರಾಮನಂತವರು ಎಲ್ಲೋ ವನವಾಸಿಗಳಾಗಿ ಎಲ್ಲೋ ಮರದ ಬುಡದಲ್ಲಿ ಮಲಗಿ ನದಿ ನೀರು ಕುಡಿದು ಜೀವನ ಮಾಡಿದ್ದಾರೆ, 14 ವರ್ಷ ವನವಾಸ ಮಾಡಿದ್ದಾರೆ. ಆ ಸಮಯದಲ್ಲಿ ನೋಡಿದ್ರೆ ಯಾರಾದರೂ ಸಹಜ ಕಾಂತಿಯನ್ನು ಹೊರತುಪಡಿಸಿದರೆ, ಹೊರಗಿನ ವೇಷಭೂಷಗಳನ್ನು ನೋಡಿದರೆ ಕಾಡಾಡಿ ಅಂತ ನೋಡಿ, ಕೃಷ್ಣ ನೋಡಿದರೆ ಗೊಲ್ಲ ಗೋವಳ, ಅದೇ ಕೃಷ್ಣಾಷ್ಟಮಿ ಆ ಸಂದರ್ಭ ಇದೀಗ. ಅವನು ನೋಡಿದ್ರೆ ಯಾರು ದೇವರು ಅಂತಲೋ ಅಥವಾ ಅಂಥ ಮಹಾದಾರ್ಶನಿಕ ಅಂತಲೋ ಹೇಳೋಕ್ಕೆ ಸಾಧ್ಯವ? ಇವತ್ತು ಹೇಳೋ ವಿಷಯ ಬೇರೆ, ಅವತ್ತು ಹೇಳೋಕ್ಕೆ ಸಾಧ್ಯವ? ಇಲ್ಲ. ಪಕ್ಕದಲ್ಲೇ ಇದ್ದ ಕೈ ಕೈಗೆ ಅವನ ಮಹಿಮೆ ಅರ್ಥ ಆಗಲಿಲ್ಲ, ಮಂಥರಿಗೆ ಅವನ ಮಹಿಮೆ ಅರ್ಥ ಆಗಲಿಲ್ಲ ಆ ಕಾಲ ಅದು. ದಶರಥ ಹೆತ್ತ ತಂದೆ ವಿಶ್ವಾಮಿತ್ರ ಬಂದು ಕೇಳಿದರೆ ಕಳಿಸ್ಕೊಡು ಮಗನನ್ನು ರಾಕ್ಷಸ ಸಂಹಾರ ಮಾಡಬೇಕು ಅಂದರೆ ಇವನ ಕೈಯಲ್ಲಿ ಆಗೋದೇ ಇಲ್ಲ ಅದು ಅಂತ. ಈ ಹುಡುಗ ಇವನು ಇನ್ನೂ ಕಣ್ಣು ಬಿಡ್ತಾ ಇದ್ದಾನೆ ಅಷ್ಟೇ, ಇವನ ಕೈಯಲ್ಲಿ ಸಾಧ್ಯ ಅಂತ ಗುರುತಿಸಲಿಲ್ಲ ಅಂತ. ಹಾಗಾಗಿ ಹೀಗಿರ್ತದೆ. ಹಾಗಾಗಿ ತುಂಬ ಶುದ್ಧವಾದ ಕಣ್ಣು ಬೇಕು, ನಿಜವಾದ ಗುರು ಸಿಗಬೇಕು ಅಂದರೆ ತುಂಬ ಶುದ್ಧವಾದ ಕಣ್ಣು ಬೇಕು, ಮತ್ತು ನಿಜವಾದ ಅಪೇಕ್ಷೆ ಬೇಕು ಒಳಗಿಂದ. ಅಪೇಕ್ಷೆ ನಿಜವಾಗ್ತಿದ್ದರೆ ಅದು ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ನಿಜವಾದ ಗುರುವಿನ ಬಳಿಯಲ್ಲಿ. ಅಪೇಕ್ಷೆ ಸಹಜ ಅಲ್ಲದೇ ಇದ್ದರೆ, ಸತ್ಯ ಅಲ್ಲದೇ ಇದ್ದರೆ, ಅದು ಸಿನ್ಸಿಯರ್ ಸೀರಿಯಸ್ ಅಲ್ಲದೇ ಇದ್ದರೆ ಒಳಗಿರುವ ಅಪೇಕ್ಷೆ, ಇನ್ಯಾರೋ ನಕಲಿ ಹತ್ರನೇ ಕರ್ಕೊಂಡು ಹೋಗುತ್ತೆ. ಅಪೇಕ್ಷೆ ನಕಲಿ ಆಗಿದ್ದರಿಂದ ಅಪೇಕ್ಷೆ ನಕಲಿ ಆದರೆ ನಕಲಿ ಗುರುವಿನ ಹತ್ರ ಹೋಗ್ತೇವೆ ನಾವು, ಅಪೇಕ್ಷೆ ಕಲಬೆರಕೆ ಆದರೆ ಕಲಬೆರಕೆ ಗುರು ಹತ್ರ ಹೋಗ್ತೇವೆ ನಾವು, ಅಪೇಕ್ಷೆ ಸತ್ಯವಾದರೆ ಸತ್ಯವಾದ ಗುರುವಿನ ಹತ್ರ ಹೋಗ್ತೇವೆ. ಅಲ್ಲೇನು ಮೋಸ ಆಗೋಕ್ಕೆ ಸಾಧ್ಯ ಇಲ್ಲ. ಆಗಲೂ ನಾವು ಭ್ರಮಿಸಬಾರ್ದು, ಪಡ್ಕೊಳ್ಬೇಕು, ಅದನ್ನು ಪಡ್ಕೋಬೇಕು. ಯಾವುದು ಚೆನ್ನಾಗಿರಬೇಕು ಅದು ಚೆನ್ನಾಗಿದ್ದರಾಯ್ತು ಅಂತ, ಎಲ್ಲವೂ ಇದೆಲ್ಲ ಚೆನ್ನಾಗಿರಬೇಕು ಅಂತಿಲ್ಲ ಏನು. ಹಾಗಾಗಿ ಆ ನಿಜವಾದ ಚೆನ್ನನ್ನು ಒಳಗೆ ಹುಡುಕಬೇಕು. ಹರೇ ರಾಮ.